ओम नमः सिद्धेभ्यः, ओम नमः सिद्धेभ्यः, ओम नमः सिद्धेभ्यः, नमो अरिहंतानम्, नमो सिद्धानम्, नमो आयिर्यानम्, नमो उवज्जायानम्, नमो लोए सौवसाहुनम्। सरस्वती नमस्तुभ्यं वरदे कामरूपिणी, विद्यारंभं करिष्यामि, सिद्धिर् भवतु मे सदा, सिद्धिर् भवतु मे सदा। नमोस्तु भगवान्, नमोस्तु नमोस्तु द्वादशांग जिनवानी माता, नमोस्तु नमोस्तु वाचश, नमोस्तु नमोस्तु गुरुदेव, नमोस्तु नमोस्तु। सद्धर्म प्रेमी बंधु भावी जीविगळे, ಬೆಳಗ್ಗೆಯ ಸಮಯದಲ್ಲಿ 22 ಪ್ರಕಾರದ ಪರಿಷಯಗಳ ಬಗ್ಗೆ ಚರ್ಚೆ ಮಾಡ್ತಿರುವಾಗ, ನಿನ್ನೆ ಆರತಿ ಪರಿಷಯ, ಆರತಿ ಪರಿಷಯದಲ್ಲಿ 12 ಅನುಪ್ರೇಕ್ಷೆಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. 12 ಅನುಪ್ರೇಕ್ಷೆಗಳ ಬಗ್ಗೆ ತಿಳ್ಕೊಳ್ತಿರುವಾಗ ಅನಿತ್ಯ ಅನುಪ್ರೇಕ್ಷ, ಶರಣಾನುಪ್ರೇಕ್ಷ, ಅಶರಣಾನುಪ್ರೇಕ್ಷ, ಏಕತ್ವಾನುಪ್ರೇಕ್ಷ, ಅನ್ಯತ್ವಾನುಪ್ರೇಕ್ಷ, ಸಂಸಾರಾನುಪ್ರೇಕ್ಷ, ಅಶುಚಿ ಅನುಪ್ರೇಕ್ಷ, ಆಶ್ರವಾನುಪ್ರೇಕ್ಷ, ಸಂವರಾನುಪ್ರೇಕ್ಷ, ಇಲ್ಲಿವರೆಗೆ ನಮ್ಮ ನಿನ್ನೆ ದಿವಸ ತಿಳ್ಕೊಂಡಿವಿ. ಇವತ್ತು ನಿರ್ಜರಾನುಪ್ರೇಕ್ಷ, ನಿನ್ನೆ ಕೊನೆಯದಾಗಿ ಸಂವರಾನುಪ್ರೇಕ್ಷದಲ್ಲಿ ಸಮ್ಯಕ್ತ್ವ, ದೇಶವ್ರತ, ಮಹಾವ್ರತ, ಕಷಾಯೋಂಕೋ ಜೀತ್ನ ಔರ್ ಯೋಗೋಂಕ ಅಭಾವ್, ಈ ಸಬ್ ಸಂವರಕ್ಕೆ ನಾಮ ಹೇ ಅಂತ ಹೇಳ್ತಾರಲ್ಲಿ. ಸಮ್ಯಕ್ತ್ವ ಪ್ರಥಮವಾಗಿ, ದೇಶವ್ರತ, ಮಹಾವ್ರತ ಮತ್ತು ಕಷಾಯಗಳನ್ನು ಗೆಲ್ಲುವುದು, ಮತ್ತು ಯೋಗಗಳು, ಮನೋಯೋಗ, ವಚನಯೋಗ ಮತ್ತು ಕಾಯೋಗ, ಇದರ ಅಭಾವ ಮಾಡಿಕೊಳ್ಳೋದು ಅಂತಂದ್ರೆ ಸಂವರ ಅನ್ನಂತ ಹೇಳ್ತಾರೆ ಇಲ್ಲಿ. ಆಶ್ರವಕ್ಕೆ ನಿರೋಧಕ ನಾಮ ಸಂವರ ಹೇ, ಆಶ್ರವದ ನಿರೋಧ ಅಂತಂದರೆ ಆಶ್ರವವನ್ನು ನಿಲ್ಲಿಸುವುದು ಅಂತಂದ್ರೆ ಸಂವರ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ ಇಲ್ಲಿ. ಇದರಲ್ಲಿ ಇಂದ್ರಿಯ, ಕಷಾಯ, ಸಂಜ್ಞಾ, ಗಾರೋ, ರಾಗ ಆದಿ ಈ ಕರ್ಮಾಶ್ರವಕ್ಕೆ ಕಾರಣ ಹೇ, ಇವೆಲ್ಲ ಕರ್ಮದ ಆಶ್ರವಕ್ಕೆ ನಿಮಿತ್ತಗಳಿದಾವ. ಇಂದ್ರಿಯಗಳು, ಕಷಾಯಗಳು, ಆಮೇಲೆ ಸಂಜ್ಞ, ಆಮೇಲೆ ಗೌರವ, ಆಮೇಲೆ ರಾಗ ಆದಿ ಇವೆಲ್ಲ ಏನದವ ಕರ್ಮ ಆಶ್ರವಕ್ಕೆ ನಿಮಿತ್ತ ಇದಾವ. ಇಸ್ಲಿಯೇ ಇನ್ ಸಬ್ಕ ನಿರೋಧ ಕರಿ, ಅದಕ್ಕೋಸ್ಕರ ಇದೆಲ್ಲ ಏನು ಮಾಡಬೇಕು, ಬಿಟ್ಬಿಡಬೇಕು ಅಂತ ಹೇಳ್ತಾರೆ ಇಲ್ಲಿ. ಕಷಾಯಂಕೆ ರುಕ್ ಜಾನೆ ಪರ್ ಮೂಲಸೆ ಆಶ್ರವ ರುಕ್ ಜಾತಾ ಹೇ, ಕಷಾಯಗಳು ನಿಂತ್ಕೊಂಡಂದ್ರೆ ಮೂಲದಿಂದ ಆಶ್ರವ ಕೂಡ ನಿಂತು ಬಿಡುತ್ತೆ. ಜೈಸೆ ವನ್ ಮೇ ಜಲಕ್ಕೆ ರುಕ್ ಜಾನೆ ಪರ್ ನೌಕಾ ನಹಿ ಚಲ್ತಿ, ಸಂವರ ಕಾ ಫಲ್ ನಿರ್ವಾಣ ಹೇ, ಸಂವರದ ಫಲ ಏನಿದೆ ನಿರ್ವಾಣ ಇದೆ. ನೀರಿಂದ ಉದಾಹರಣೆ, ಹೊಳೆ ಉದಾಹರಣೆ ಹೇಳ್ತೀನಿ ಕೊನೆಗೆ ನಿನ್ನೆ ಆರ್ತಿ ಈ ಪ್ರಕಾರ. ಇವತ್ತು ನಿರ್ಜರಾನುಪ್ರೇಕ್ಷ, ನಿರ್ಜರಾನುಪ್ರೇಕ್ಷದಲ್ಲಿ ಏನು ಹೇಳ್ತಿದ್ದಾರೆ ಅಂತಂದ್ರೆ, ನಿಧಾನರಹಿತ, ನಿರ್ಭಿಮಾನರಹಿತ ಜ್ಞಾನಿ ಪುರುಷ್ಕೆ ವೈರಾಗ್ಯಕ್ಕೆ ಭಾವನಾಸೆ ಅಥವಾ ವೈರಾಗ್ಯ ವ ಬಾರ ಪ್ರಕಾರಕ್ಕೆ ತಪೋಂಕೆ ದ್ವಾರ ಕರ್ಮೋಂಕೋ ಖಪಾನೋ ಖಪಾನ ಸೊ ನಿರ್ಜರ ಹೇ. ಕರ್ಮಗಳನ್ನು ಏನು ಮಾಡೋದು, ನಿರ್ಜರೆ ಮಾಡೋದು ಅಂತಂದರೆ, ಕರ್ಮಗಳನ್ನು ಕಳೆಯೋದು ಅಂತಂದರೆ ನಿರ್ಜರ ಇದೆ ಅಂತ ಹೇಳ್ತಾರೆ ಇಲ್ಲಿ. ನಿಧಾನ, ನಿಧಾನದಿಂದ ರಹಿತವಾಗಿರ್ಬೇಕಂತ ಹೇಳ್ತಾರೆ. ಶಲ್ಯಗಳಲ್ಲಿ ನಿಧಾನ ಶಲ್ಯ ಅಂತ ಬರುತ್ತೆ, ನಿಧಾನ ಮಾಡ್ಕೊಳ್ಬಾರ್ದು ಯಾವುದೇ ಕಾರಣಕ್ಕೆ. ಆಮೇಲೆ ನಿರ್ಭಿಮಾನ ರಹಿತ ಅಂತ ಹೇಳ್ತಾರ, ನಿರ್ಭಿಮಾನ, ನಿರ್ಭಿಮಾನ ಅಂದ್ರೆ ಏನ, ಮಾನಂತೂ ಓಕೆ, ನಿರ್ಭಿಮಾನ ಮಾನದಲ್ಲಿ ಭಯಂಕರವಾದ ಮಾನ ಇದು ನಿರ್ಭಿಮಾನ, ನಿರ್ಭಿಮಾನ ರಹಿತ ಅಂತ ಹೇಳ್ತಾರ. ಮಾನ್ ಕಷಾಯ ಅಂತೂ ಇದೆ, ಅದರಲ್ಲಿ ಮತ್ತೆ ಭಯಂಕರ, ಅಹಂಕಾರದಲ್ಲಿ ಮತ್ತೆ ಅತಿ ಅಹಂಕಾರ ಅಂತ ಹೇಳ್ತೀವಿ ನೋಡ್ರಿ ನಾವು, ಎಷ್ಟು ಅಹಂಕಾರದ ನಿನಗೆ ದುರಹಂಕಾರ ಅಂತ ಹೇಳ್ತೀವಿ ನೋಡ್ರಿ ಸಾಮಾನ್ಯದಲ್ಲಿ, ಅಹಂಕಾರದಲ್ಲಿ ದುರಹಂಕಾರ ಅಂತ ಹೇಳ್ತೀವಲ್ಲ ಆ ರೀತಿ ನಿರ್ಭಿಮಾನ ಅಂತ ಹೇಳ್ತಾರ. ಜ್ಞಾನಿ ಪುರುಷಕ್ಕೆ ವೈರಾಗ್ಯಕ್ಕೆ ಭಾವನಾಸೆ, ಜ್ಞಾನಿ ಪುರುಷರ ವೈರಾಗ್ಯದ ಭಾವನೆಯಿಂದ ಅಥವಾ ವೈರಾಗ್ಯವ 12 ಪ್ರಕಾರಕ್ಕೆ ತಪೋಂಕೆ ದ್ವಾರ, ವೈರಾಗ್ಯ ಮತ್ತು 12 ಪ್ರಕಾರದ ತಪಗಳು, ಅನಶನ, ಉಮೋದರ್ಯ ಆದಿ ಇವೇನು 12 ತಪಗಳಿದ್ದಾವೆ, 12 ತಪಗಳು. ಇದರಿಂದ ಕರ್ಮಕ್ಕೋ ಖಪಾನ, ಕರ್ಮಗಳನ್ನು ಕಳೆಯುವುದು, ಕರ್ಮಗಳನ್ನು ಏನು ಮಾಡೋದು, ಕಳೆಯುವುದು, ನಾಶ ಮಾಡೋದು ಅಂತಂದರೆ, ನಾಶ ಅನ್ನೋಂಥ ಶಬ್ದ ಜಾಸ್ತಿ ಉಪಯೋಗ ಮಾಡಬಾರ್ದು.
ಕರ್ಮಗಳನ್ನು ಕಳಿಯುವುದು ಇವೆಲ್ಲ ಏನಂದ್ರೆ ನಿರ್ಜರೆಗೆ ನಿಮಿತ್ತ ಇದೆ ಅಂತ ತಿಳ್ಕೊಳ್ಬೇಕು. ನಾಶ ಇದು ಹಿಂಸಾತ್ಮಕ ಶಬ್ದ ಆಗತ್ತೆ, ನಾಶ ಶಬ್ದ ಏನಾಗತ್ತೆ ಅದು ಹಿಂಸಾತ್ಮಕ. ಇದು ಪೂರ್ವ ಸಂಸ್ಕಾರಗಳು ನಮಗೂ ಇದಾವೆ, ಒಂದೊಂದು ಸರ್ತಿ ಬಾಯಿಗೆ ಬಂದು ಬಿಡ್ತಿರ್ತೈತೆ ಅದು. ಆದರೆ ನಾಶ ಅನ್ನೋಂಥ ಶಬ್ದದ ಪ್ರಯೋಗ ಮಾಡಬಾರ್ದು ಅಂತ ಹೇಳ್ತಾರೆ. ನಾಶ ಇದು ಹಿಂಸಾತ್ಮಕ ಶಬ್ದ, ಅದು ನೀವು ಕರ್ಮಗಳನ್ನು ನಾಶ ಮಾಡಿಲ್ರಿ ಏನೋರ ಮಾಡಿ ಅದು ಹಿಂಸೆ ಮಾಡ್ದಂಗೆ ಒಂದು ಭಾವನೆ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ ಇಲ್ಲಿ. ಅದಕ್ಕೆ ಹಾಂ, ಇನ್ನು ಕರ್ಮಗಳನ್ನು ಕ್ಷಯ ಅನ್ಕೊಳ್ಬೋದು, ಕರ್ಮಗಳನ್ನು ಕಳಿಯೋದು ಅನ್ಕೊಳ್ಬೋದು, ಕರ್ಮಗಳನ್ನು ದೂರ ಮಾಡೋದು ಅನ್ಬೋದು. ಇದಕ್ಕೆ ಅವೆಲ್ಲ ನಿಮಿತ್ತ ನಿರ್ಜರೆ ಅಂತ ತಿಳ್ಕೊಳ್ಬೇಕು ಇಲ್ಲಿ ಈ ಪ್ರಕಾರ. ಆಮೇಲೆ ಮುಂದೆ ಹೇಳ್ತಾರ, ವಹ ಸವಿಪಾಕ ಔರ್ ಅವಿಪಾಕಕ್ಕೆ ದೋ ಭೇದ ಹೇ. ಎಷ್ಟು ಭೇದಗಳಿದಾವ? ಸವಿಪಾಕ ನಿರ್ಜರ ಮತ್ತು ಅವಿಪಾಕ ನಿರ್ಜರ ಅಂತ ಹಿಂಗೆ ಎರಡು ಭೇದಗಳನ್ನು ಮಾಡ್ಯಾರಲ್ಲಿ. ಹೇ ಆತ್ಮ, ಹೇ ಆತ್ಮ ಜಿನ ಕರ್ಮ ಕಿ ನಿರ್ಜರ ಹೋ ಜಾನೆ ಸೇ ಆತ್ಮ ಪರಮಾತ್ಮ ಪದಕೋ ಪ್ರಾಪ್ತ ಕರ್ತ ಹೇ. ಈ ಆತ್ಮ ಏನಿದೆ ಅಂತಂದ್ರೆ ಜಿನ, ಜಿನ್ ಅಂದ್ರೆ ಯಾವ ಕರ್ಮಗಳ ನಿರ್ಜರೆ ಆದ ನಂತರ ಆತ್ಮ ಪರಮಾತ್ಮ ಪದ ಪ್ರಾಪ್ತಿ ಮಾಡ್ಕೊಳ್ತಾನ. ಅಂದ್ರೆ ಯಾವ ಕರ್ಮಗಳಿದಾವಲ್ಲ, ಇವೆ ಎಂಟು ಕರ್ಮಗಳಿದಾವಲ್ಲ, ಈ ಎಂಟು ಕರ್ಮಗಳನ್ನ ನಿರ್ಜರೆ ಮಾಡೋದ್ರಿಂದ ಏನಾಗತ್ತೆ, ಆತ್ಮನಿಗೆ ಪರಮಾತ್ಮನ ಪದ ಪ್ರಾಪ್ತ ಆಗುತ್ತದೆ ಅಂತ ಹೇಳ್ತಾರೆ ಇಲ್ಲಿ. ಊಸ ನಿರ್ಜರಾಕಾತು ಚಿಂತನಕರ್, ಆ ನಿರ್ಜರೆ ಚಿಂತನೆ ನಾವು ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಕರ್ಮ ನಿರ್ಜರೆಗೆ ಚಿಂತನೆ ಮಾಡ್ತಾ ಇರಬೇಕು, ಕರ್ಮ ಆಶ್ರಯಕ್ಕೆ ಚಿಂತನೆ ನಾವು ಮಾಡ್ತಾ ಇರಬಾರ್ದು, ರಾಗಾದಿ ದ್ವೇಷ ಪರಿಣಾಮಗಳನ್ನು ಮಾಡ್ಕೊಳ್ಬಾರ್ದು ಅನ್ನೋಂಥ ವಿಷಯಗಳನ್ನು ತಿಳ್ಕೊಳ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಇಲ್ಲಿ. ಲೋಕಾನುಪೇಕ್ಷ ನಿಶ್ಚಯಸೆ ಯ ಲೋಕ ಅಕೃತ್ರಿಮ ಹೇ. ನಿಶ್ಚಯದಿಂದ ಈ ಲೋಕ ಏನಿದೆ ಇದು ಅಕೃತ್ರಿಮ, ಇದನ್ನ ಯಾರು ತಯಾರಿಸಿಲ್ಲ, ಇದನ್ನ ಯಾರು ತಯಾರಿಸಿಲ್ಲ, ಇದು ಅಕೃತ್ರಿಮವಾಗಿದೆ. ಕೃತ್ರಿಮ ಅಂತಂದ್ರೆ ಯಾರಾದರೂ ತಯಾರಿಸಿದಾರ, ಅದನ್ನ ಯಾರಾದರೂ ಕ್ರಿಯೇಟ್ ಮಾಡಿದಾರ. ಆದರೆ ಇಲ್ಲಿ ನಿಶ್ಚಯದಿಂದ ಹೇಳ್ತಾರದು ಲೋಕಾನುಪ್ರೇಕ್ಷದಲ್ಲಿ ಇದು ಲೋಕ ಅಕೃತ್ರಿಮವಾಗಿದೆ. ಯಾವಾಗಿಂದ ಇದೆ ಅದು? ಅನಾದಿ ಅನಂತ, ಅನಾದಿ ಕಾಲದಿಂದ ಇದೆ, ಅನಂತ ಕಾಲದವರೆಗೆ ಇರುತ್ತದೆ ಇದು ಅನಾದಿ ಅನಂತ. ಸ್ವಭಾವಸೆ ಸಿದ್ಧ ಹೇ, ಇದು ಸ್ವಭಾವದಿಂದ ಏನಿದೆ ಇದು ಸಿದ್ಧ ಆಗಿದೆ. ನಿತ್ಯ ಔರ್ ತಾಲ ವೃಕ್ಷಕ ಆಕಾರ ವಾಲ ಹೇ, ನಿತ್ಯ ಮತ್ತು ತಾಲ ವೃಕ್ಷದ ಆಕಾರದಲ್ಲಿ ಇದೆ ಇದು. ಯಾವ ವೃಕ್ಷದ ಆಕಾರದಲ್ಲಿ? ತಾಲ ವೃಕ್ಷದ ಆಕಾರದಲ್ಲಿ ಇದೆ ಅಂತ ಹೇಳ್ತಾರೆ. ತಾಲ ವೃಕ್ಷ ಅಂತ ಒಂದು ವೃಕ್ಷ ಇದೆ, ಆ ವೃಕ್ಷದ ಆಕಾರದಲ್ಲಿ ಲೋಕ ಇದೆ ಇದು. ನಾವು ಅದಕ್ಕೆ ಹೇಳಿದ್ವಿ ಒಂದು ಪುರುಷಾಕಾರ ಅಂತ ಹೇಳ್ತೀವಿ, ಸೊಂಟದ ಮೇಲೆ ಎರಡು ಕೈ ಇಟ್ಕೊಂಡು ನಿಂತ್ಕೊಂಡ, ಎರಡು ಕಾಲುಗಳನ್ನ ಅಗಲ ಮಾಡಿ ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂತ್ಕೊಂಡಿದ್ದ ಒಂದು ಪುರುಷನ ಆಕಾರದಲ್ಲಿ ಇದೆ ಅಂತ ಕೂಡ ಹೇಳ್ತೀವಿ ನಾವು ಈ ಪ್ರಕಾರ. ತಥಾ ಜೀವೋ ಔರ್ ಜೀವೋ ಔರ್ ಅಜೀವೋ ಸೆ ಭರಾ ಹುವಾ ಹೇ. ಈ ಲೋಕ ಏನಿದೆ ಅಂತಂದ್ರೆ ಜೀವಿ ಮತ್ತು ಅಜೀವಿ ಇವೆರಡೂದ್ರಿಂದ ತುಂಬಿದೆ ಇದು ಅಂತ ಹೇಳ್ತಾರೆ ಇಲ್ಲಿ. ಜಹಾ ತಕ್ ಧರ್ಮ ಅಧರ್ಮ ಔರ್ ಆಕಾಶ ದ್ರವ್ಯ ಹೇ ತಥಾ ಜೀವ ಔರ್ ಉದ್ಗಲೋ ಕಾ ಗಮನಾಗಮನ ಹೇ ವಹಾ ತಕ್ ಲೋಕ ಹೇ ಇಸ್ಕೆ ಪರೆ ಅನಂತ ಆಕಾಶ ಹೇ. ಎಲ್ಲಿವರೆಗೆ ಜೀವಿಗಳು ಉದ್ಗಲ ಧರ್ಮ ಅಧರ್ಮ ಆಕಾಶ ದ್ರವ್ಯಗಳಿದಾವ ಇವಲ್ಲಿಂದ ಅವೆಲ್ಲ ಇದ್ರಂತ ಸ್ಥಾನಕ್ಕೆ ಲೋಕ ಅಂತ ಹೇಳಿದಾರ, ಅದರಿಂದ ಹೊರಗಡೆ ಅನಂತ ಆಕಾಶ ಇದೆ ಅಂತ ಹೇಳ್ತಾರ. ಏನಿದೆ ಅದರಿಂದ ಹೊರಗಡೆ? ಅನಂತ ಆಕಾಶ ಇದೆ. ಈ ದ್ರವ್ಯಗಳು ಹೇಳಿದ್ರಲ್ಲ ಜೀವ ಪುದ್ಗಲ ಧರ್ಮ ಅಧರ್ಮ ಆಕಾಶ ಮತ್ತು ಕಾಲ ಎಷ್ಟಿದಾವೆ? ಆರು ದ್ರವ್ಯಗಳಿದಾವ. ಈ ಆರು ದ್ರವ್ಯಗಳ ಕೆಲಸಗಳು ಕೂಡ ಎಲ್ಲ ಬೇರೆ 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 ಇದಾವ. ಆರು ದ್ರವ್ಯದ ಕೆಲಸ ಸಹ ಬೇರೆ 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 ಇದೆ. ಮೂಲ ದ್ರವ್ಯ ಇರೋದು ಎರಡೇ, ಮೂಲ ದ್ರವ್ಯ ಇರೋದು ಎಷ್ಟು? ಎರಡೇ, ಜೀವ ಮತ್ತು ಅಜೀವ. ಈ ಅಜೀವ ದ್ರವ್ಯದಲ್ಲಿ ಮತ್ತೆ ಐದು ಭೇದ ಮಾಡ್ತಾರ. ಅಜೀವ ದ್ರವ್ಯದಲ್ಲಿ ಎಷ್ಟು ಭೇದ ಮಾಡ್ತಾರ? ಐದು ಭೇದ ಮಾಡ್ತಾರ. ಯಾವ್ಯಾವುದು? ಪುದ್ಗಲ ಧರ್ಮ ಅಧರ್ಮ ಆಕಾಶ ಕಾಲ. ಇವು ಐದು ಭೇದಗಳನ್ನ ಮಾಡಿದ್ರು. ಮೂಲ ದ್ರವ್ಯ ಇರೋದು ಎರಡೇ, ಜೀವ ಮತ್ತು ಅಜೀವ ಎರಡೇ ದ್ರವ್ಯ ಇರೋದು. ಆ ಜೀವ ಅಜೀವ ದ್ರವ್ಯದಲ್ಲಿ ಅಜೀವ ದ್ರವ್ಯದಲ್ಲಿ ಮತ್ತೆ ಐದು ಭೇದ ಮಾಡ್ತಾರ, ಪುದ್ಗಲ ಧರ್ಮ ಅಧರ್ಮ ಆಕಾಶ ಮತ್ತು ಕಾಲ. ಹೀಗೆ ಇವು ಒಟ್ಟು ಎಷ್ಟಾದವು? ಆರು ದ್ರವ್ಯಗಳದು. ಆರು ದ್ರವ್ಯಗಳ ಕೆಲಸ ಕೂಡ ಬೇರೆ 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 ಇದೆ. ಇಲ್ಲಿ ಒಂದು ದ್ರವ್ಯ ಇನ್ನೊಂದು ದ್ರವ್ಯದ ಕೆಲಸ ಮಾಡೋಕ್ಕಾಗಲ್ಲ, ಒಂದು ದ್ರವ್ಯ ಇನ್ನೊಂದು ದ್ರವ್ಯದ ಕೆಲಸ ಮಾಡಕ್ಕ ಆಗುವುದಿಲ್ಲ. ಆದರೆ ಸಹಕಾರಿಗಳಿದಾವ ಅಂತ ಹೇಳ್ತಾರ. ಒಂದಕ್ಕೊಂದೇನಿದಾವ? ಸಹಕಾರಿಗಳು. ಒಂದಕ್ಕೊಂದೇನಿದಾವ್ರಿ?
ಸಹಕಾರಿಗಳಿದ್ದಾವೆ. ಹೇಗಿದಾವ? ಒಂದು ಉದಾಹರಣೆ ನಿನ್ನೆ ಸ್ವಾಧ್ಯಾಯದಲ್ಲಿ ಬಂತು, ನಿನ್ನೆ ಮಧ್ಯಾಹ್ನದ ಸ್ವಾಧ್ಯಾಯದಲ್ಲಿ ಬಹಳ ಸುಂದರವಾದ ಉದಾಹರಣೆ ಬಂತು. ಬಹಳ ಅಂದರೆ ಬಹಳ ಸುಂದರವಾದ ಉದಾಹರಣೆ. ಒಂದು ಕುಟುಂಬ, ಒಂದು ಕುಟುಂಬದ ಕುಟುಂಬದಲ್ಲಿ ಎಷ್ಟು ಜನ ಇರ್ತಾರ? ಕುಟುಂಬದಲ್ಲಿ ಒಂದು 5-6 ಜನ, ಒಂದು 8-10 ಜನ ಇರ್ತಾರ. ಒಂದು ಪರಿವಾರದಲ್ಲಿ ಅದಕ್ಕೊಬ್ಬ ಹೆಡ್ ಇರ್ತಾನ, ಆ ಕುಟುಂಬಕ್ಕೆ ಆ ಪರಿವಾರಕ್ಕೆ ಒಬ್ಬ ಹೆಡ್ ಇರ್ತಾನ. ಹೆಡ್ ಏನಿರ್ತಾನಲ್ಲ, ಅವನು ಅನುಶಾಸನ ಹಾಕಿಕೊಟ್ಟಿರ್ತಾನ, ದಾರಿ ಹಾಕಿಕೊಟ್ಟಿರ್ತಾನ. ಅದು ಹೀಗೆ ಆಗಬೇಕು, ಹೀಗೆ ನಡಿಬೇಕು ಅಂತ ಒಂದು ದಾರಿ ಇರುತ್ತೆ, ಒಂದು ಅನುಶಾಸನ ಇರುತ್ತೆ. ಕುಟುಂಬ ನಡೆಸ್ತಾ ಇರೋದು ಯಾರು ಹೇಳ್ರಿ? ಕುಟುಂಬ ನಡೆಸ್ತಾ ಇರೋದು ಯಾರು? ಹೆಡ್ ಯಾರ್ದಾರು ಅವ್ರು ನಡೆಸ್ತಾ ಇದಾರೆ ಅಂತ ಹೇಳ್ತೀವಿ ನಾವು, ಹೌದಲ್ರಿ? ಮಾಲೀಕ, ಮಾಲೀಕ ಅಂತ ಹೇಳಕ್ ಆ ಶಬ್ದ ಬರಲ್ಲ ಅಲ್ಲಿ. ಹೆಡ್ ಒಂದು ಮನುಷ್ಯ, ಪ್ರಮುಖ ಅಂತ ಹೇಳ್ಬೋದು ನಾವು, ಯಜಮಾನ್ ಅಂತ ಹೇಳ್ಬೋದು, ಪ್ರಮುಖ ಅಂತ ಹೇಳ್ಬೋದು. ಹಾ, ಈ ಪ್ರಕಾರ ಆ ಮನೆಯಲ್ಲಿರುವಂತ ಹೆಡ್, ಆ ಪ್ರಮುಖ ಏನಿದಾರಲ್ಲ, ಅವ್ರು ನಡೆಸ್ತಾ ಇದ್ದಾರೆ, ಮನೆ ನಡೆಸ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದು. ಅವ್ರು ಒಬ್ಬರೇ ನಡೆಸ್ತಾ ಇದಾರಣ್ಣ? ಇವರೊಬ್ಬರೇ ನಡೆಸ್ತಾ ಇದಾರಣ್ಣ? ಒಬ್ಬರೇ ನಡೆಸ್ತಾ ಇಲ್ಲ, ಅವ್ರ ಎಲ್ಲರ ಸಹಕಾರ ಇದೆ. ಅವ್ರು ಹೇಳಿರುವಂತ ಮಾತನ್ನು ಇವರು ಒಪ್ಪಿಕೊಳ್ತಾರಲ್ಲ, ಆ ಹೇಳಿರುವಂತ ಆ ಮಾತನ್ನು, ಆ ಹೇಳಿರುವಂತ ಅನುಶಾಸನವನ್ನು, ಆ ಶಿಸ್ತವನ್ನು ಇವ್ರು ಏನು ಒಪ್ಕೊಳ್ತಾರಲ್ಲ, ಇವ್ರು ಒಪ್ಕೊಳ್ತಾ ಇದಾರೆ ಅಂತಂದ್ರೆ ಈ ಮನೆ ನಡೀತಾ ಇರೋದು ಒಬ್ಬನಿಂದಲ್ಲ, ಎಲ್ಲರಿಂದ. ಒಂದು ಮನೆ ನಡೀತಿರೋದು ಒಬ್ಬನಿಂದಲ್ಲ, ಅದು ಎಲ್ಲರಿಂದ ನಡೀತಾ ಇದೆ. ಎಲ್ಲರೂ ಅದನ್ನ ಅದಕ್ಕೆ ಸಹಕಾರಿಗಳಿದ್ದಾರೆ ಅಂತ ನಡೀತಾ ಇದೆ. ಈ ಲೋಕದಲ್ಲಿ ಇರುವಂತ 6 ದ್ರವ್ಯಗಳಿದಾವಲ್ಲ, ಈ 6 ದ್ರವ್ಯದಲ್ಲಿ ಮುಖ್ಯವಾಗಿ 2 ದ್ರವ್ಯ, ಜೀವ ಮತ್ತು ಅಜೀವ. ಇವೆರಡರಿಂದನೇ ನಡೀತಾ ಇದೆಯೇನಾ ಈ ಲೋಕ ನಡೀತಾ ಇದೆ? ಯಾವ್ದರಿಂದ ನಡೀತಾ ಇದೆ? ಜೀವಿಗಳಿಂದ ನಡೀತಾ ಇದೆ ಅಂತ ಹೇಳ್ತೀವಿ ನಾವು. ಜೀವಿಗಳಿಂದ, ಜೀವಿ ಇದಾವ ಅಂತಂದ್ರೆ ಲೋಕ ಇದೆ, ಲೋಕ ಇದೆ ಅಂತಂದ್ರೆ ಜೀವ ಇದೆ ಇಲ್ಲಿ. ಆ ಜೀವಗಳೇ ಇಲ್ಲಾಂದ್ರೆ ಲೋಕನು ಪ್ರಯೋಜನ ಇಲ್ಲ, ಯಾಕಂದ್ರೆ ಎಲ್ಲ ಅಲೋಕಾಶ ಆಗಿಬಿಡುತ್ತೆ. ಅದು ಲೋಕಕ್ಕೆ ಸಹ ಇದೆ, ಬೆಲೆನೇ ಇಲ್ಲ. ತ್ರಸನಾಡಿ ಇದೆ ಅಂತಂದ್ರೆ ಜೀವಿಗಳಿದಾವಲ್ಲಿ, ತ್ರಸ ಜೀವಿಗಳಿದಾವ ಅಂತ ನಾವು ಹೇಳ್ತೀವಿ. ತ್ರಸ ಜೀವಿಗಳೇ ಇಲ್ಲ ಆಗ್ತಿತ್ತು ಅಂದ್ರೆ ತ್ರಸನಾಡಿಗೆ ಏನಾದ್ರೆ ಬೆಲೆ ಇರ್ತಿತ್ತೇನ? ತ್ರಸ ನಾಡಿ ಇಲ್ಲಾಗ್ತಿತ್ತಂತಂದ್ರೆ, ಆ ತ್ರಸ ನಾಡಿ ಇಲ್ಲಾಗ್ತಿತ್ತಂದರೆ ಜೀವಿಗಳಿಗೆ ಬೆಲೆ ಇಲ್ಲ, ಜೀವಿಗಳಿರ್ಲಿಕ್ಕೆ ಸಾಧ್ಯ ಇಲ್ಲ. ತ್ರಸ ಜೀವಿಗಳು ಎಲ್ಲ ಏಕೇಂದ್ರಿಯ ಜೀವಿ ಇರ್ತಿದ್ವು. ದ್ವೀಂದ್ರಿಯ, ತ್ರೀಂದ್ರಿಯ, ಚತುರಿಂದ್ರಿಯ, ಪಂಚೇಂದ್ರಿಯ ಜೀವಿ ಇದಾವ ಅಂತಂದ್ರೆ ತ್ರಸ ನಾಡಿ ಇದೆ, ಆ ತ್ರಸ ನಾಡಿಗೆ ಬೆಲೆ ಇದೆ. ಈ ಜೀವ, ಈ ಲೋಕದಲ್ಲಿ 6 ದ್ರವ್ಯಗಳಿದಾವ ಅಂತಂದ್ರೆ ಈ ಲೋಕಕ್ಕೆ ಬೆಲೆ ಇದೆ. 6 ದ್ರವ್ಯಗಳು ಇಲ್ಲಾಗ್ತಿದ್ವು ಅಂದ್ರೆ ಈ ಲೋಕಕ್ಕೆ ಬೆಲೆ ಇರ್ತಿತ್ತನ? ಒಂದಕ್ಕೊಂದು ಒಂದಕ್ಕೊಂದು ಪೂರಕ ಇದಾವೆ ಇವೆಲ್ಲ. ಒಂದಕ್ಕೊಂದು ಒಂದಕ್ಕೊಂದು ಏನಿದಾವೆ ಇವ? ಪೂರಕ ಇದಾವ. ಒಂದಕ್ಕೊಂದು ಪೂರಕ ಇದಾವ, ಒಂದಕ್ಕೊಂದು ಸಹಕಾರಿಗಳಿದಾವ, ಒಂದಕ್ಕೊಂದು ಸಹಕಾರಿಗಳಿದಾವಂತ ಇದು ಸಂಸಾರ, ಒಂದು ಕುಟುಂಬ, ಒಂದು ಪರಿವಾರ, ಒಂದು ಲೋಕದ ಒಂದು ವ್ಯವಸ್ಥೆ ಇಲ್ಲಿ ನಡೀತಾ ಇದೆ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ ಇಲ್ಲಿ. ಆದರೆ ಒಂದಕ್ಕೊಂದು ಸಹಕಾರಿ ಇಲ್ಲದಿದ್ರೂ ನಡೆಯಲ್ಲ, ಒಂದಕ್ಕೊಂದು ಸಹಕಾರಿ ಇಲ್ಲದಿದ್ರೂ ನಡೆಯಲ್ಲ. 5 ಇಂದ್ರಿಯಗಳಿದಾವ, ಎಷ್ಟು ಇಂದ್ರಿಯ ಇದಾವ್ರಿ? 5 ಇಂದ್ರಿಯಗಳಿದಾವ. ಒಂದು ಇಂದ್ರಿಯ ಇನ್ನೊಂದು ಇಂದ್ರಿಯ ಕೆಲಸ ಮಾಡ್ತಾವೇನ? ಒಂದು ಇಂದ್ರಿಯ ಇನ್ನೊಂದು ಇಂದ್ರಿಯ ಕೆಲಸ ಮಾಡ್ತಿತ್ತೇನ? ಇಲ್ಲ. ಮಾಡ್ತೇನ್ರಿ ಒಬ್ಬನ? ಇಲ್ಲ. ಎಲ್ಲೋ ಅಡುಗೆ ಮಾಡ್ತಾ ಇದ್ದಾರ, ಎಲ್ಲೋ ಅಡುಗೆ ಮಾಡ್ತಾ ಇದ್ದಾರ. ಅಡುಗೆ ಮಾಡ್ತಾ ಇರುವಾಗ ಸ್ಮೆಲ್ ಬಂತು, ಏನೋ ಒಂದು ವಿಶೇಷವಾದ ಪದಾರ್ಥ ಮಾಡ್ತಾ ಇದಾರೆ, ವಿಶೇಷವಾದ ಪದಾರ್ಥದ ಸ್ಮೆಲ್ ಬಂತು. ಯಾದಕ್ಕೆ ಬಂತು? ಮೂಗಿಗೆ ಬಂತು. ಸರಿನಾ? ಮೂಗಿಗೆ ಸ್ಮೆಲ್ ಬಂತು. ಮೂಗು ನೋಡೋಕ್ಕಾಗತ್ತೆ ಎಲ್ಲಿಂದ ಬರ್ತಾ ಇದೆ ಅಂತ? ಮೂಗು ಆರ್ಡರ್ ಕೊಟ್ಟು ಯಾರಿಗೆ? ಕಣ್ಣಿಗೆ. ಕಣ್ಣು ಆ ಕಡೆ ಕಡೆ ಎಲ್ಲ ಕಡೆ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು, ಪ್ರಾರಂಭ ಮಾಡ್ತು. ಕಣ್ಣು ಪ್ರಾರಂಭ ಮಾಡ್ತು ಕೆಲಸ. ಏನ್ ಕೆಲಸ? ನೋಡ್ತಾ ಇದೆ ಎಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತು. ಕಾಣಿಸ್ತಾ ಇಲ್ಲ ಕಣ್ಣಿಗೆ, ಯಾಕೆ? ಗೋಡೆ ಪಕ್ಕದಲ್ಲಿ ಇದೆ ಅದು, ಗೋಡೆ ಇದೆ ಅಡ್ಡ ಇಲ್ಲಿ. ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅವ ಕಣ್ಣು ಕಿವಿಗೆ ಆರ್ಡರ್ ಕೊಡ್ತು. ಕಣ್ಣು ಏನ್ ಮಾಡ್ತು? ಕಿವಿಗೆ ಆರ್ಡರ್ ಕೊಡ್ತು. ಕಿವಿ ಎಲ್ಲಿಂದ ಸೌಂಡ್ ಬರ್ತಾ ಇದೆ ನೋಡು, ಪಾತ್ರೆ ಇದು, ಅದು ಏನದು, ಅದರಲ್ಲಿ ಸೌಟು, ಸೌಟದು ಸೌಂಡ್ ಬರ್ತಾ ಇದೆ ಎಲ್ಲಿಂದ ಬರ್ತಾ ಇದೆ ನೋಡು ಅಂತ ಕಿವಿಗೆ ಆರ್ಡರ್ ಕೊಡ್ತು. ಕಿವಿ ಏನ್ ಮಾಡ್ತು? ಆ ಕಡೆ ಈ ಕಡೆ ಹುಡುಕ್ತಾ ಇದೆ ಅದು ಕಿವಿನು, ಎಲ್ಲಿಂದ ಸೌಂಡ್ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ. ಹಾ, ಅಲ್ಲಿಂದ ಬರ್ತಾ ಇದೆ. ಕಣ್ಣಿಗೆ ಮತ್ತೆ ಹೇಳ್ತದು ಅಲ್ಲಿ ಬರ್ತಾ ಇದೆ ನೋಡಪ್ಪ, ಹೋಗಲ್ಲಿ. ಕಣ್ಣು ಅಲ್ಲಿ ತನಕ ಹೋಯ್ತು, ಕಣ್ಣಲ್ಲಿ ನೋಡ್ತು. ಏನ್ ನೋಡ್ತು?
ಅಲ್ಲೇನೋ ಒಂದು ಅಡಿಗೆ ಮಾಡ್ತಾ ಇದ್ದಾರೆ, ಒಂದು ಒಂದು ಡಿಶ್ ಮಾಡ್ತಾ ಇದ್ದಾರೆ, ಆ ಡಿಶ್ದು ವಾಸನೆ ಮೂಗಿಗೆ ಬರ್ತಾ ಇದೆ, ಮೂಗು ಬಾಯಿಗೆ ನಾಲಿಗೆಗೆ ಆರ್ಡರ್ ಕೊಡ್ತು, ಮೂಗು ಏನ್ ಮಾಡ್ತು ನಾಲಿಗೆಗೆ ಆರ್ಡರ್ ಕೊಡ್ತು, ಹೋಗ ರುಚಿ ನೋಡಿದ್ರದ ಏನ್ ಮಾಡಂತ ಹೇಳ್ತದ ನಾಲಿಗೆಗೆ ರುಚಿ ನೋಡು ಹೋಗಿ ಅಂತ. ನಾಲಿಗೆ ಹೋಗ್ಲಿಕ್ಕಾಗತ್ತಲ್ಲಿ ಆ ರುಚಿ ನೋಡಕ್ ನಾಲಿಗೆ ಹೋಗಕ್ಕಾಗತ್ತ ಅಲ್ಲಿ ತನಕ? ನಾಲಿಗೆ ಈ ಸ್ಪರ್ಶನೇಂದ್ರಿಯಗೆ ಆರ್ಡರ್ ಕೊಡ್ತು. ನಾಲಿಗೆ ಯಾರಿಗೆ ಆರ್ಡರ್ ಕೊಡ್ತು? ಸ್ಪರ್ಶನೇಂದ್ರಿಯಗೆ ಆರ್ಡರ್ ಕೊಡ್ತು. ಹೋಗಪ್ಪ ಅಲ್ಲಿ ತನಕ. ಇದು ಅಲ್ಲಿಗೆ ಹೋಯ್ತು. ಎಲ್ಲಿಗೆ ಹೋಯ್ತು? ಕಿಚನ್ ಎಲ್ಲಿ ಅಡಿಗೆ ಮಾಡ್ತಿದ್ರೆ ಅಲ್ಲಿ ತನಕ ಹೋಯ್ತು. ಅಲ್ಲಿ ಹೋದಾಗ ಆ ಕೈಯಿಂದ ಆ ವಸ್ತು ತಗೊಂಡು ನಾಲಿಗೆ ಮೇಲೆ ಇಟ್ಕೊಂಡು ರುಚಿ ಬಂತು. ತೃಪ್ತಿ ಯಾರಿಗಾಯ್ತು? ತೃಪ್ತಿ ಯಾರಿಗಾಯ್ತು ಹೇಳ್ರಿ? ಇವು ಐದು ಇಂದ್ರಿಯ ಎಲ್ಲ ಕೆಲಸ ಮಾಡಿದವು. ಇವ ಐದು ಇಂದ್ರಿಯಗಳು ಎಲ್ಲ ಕೆಲಸ ಮಾಡಿದವು. ಮೂಗು ಕೆಲಸ ಮಾಡ್ತು, ಕಣ್ಣು ಕೆಲಸ ಮಾಡ್ತು, ಕಿವಿ ಕೆಲಸ ಮಾಡ್ತು, ನಾಲಿಗೆ ಕೆಲಸ ಮಾಡ್ತು, ಸ್ಪರ್ಶನೇಂದ್ರಿಯ ಕೆಲಸ ಮಾಡ್ತು, ಇವೆಲ್ಲ ಕೆಲಸ ಮಾಡಿದವು. ತೃಪ್ತಿ ಯಾರಿಗಾಯ್ತು? ವೈಭವನ ಮನಸ್ಸಿಗೆ ತೃಪ್ತಿ ಆಯ್ತು ನೋಡಿ. ಅವನ್ ಏನ್ ಕೆಲಸನೇ ಇಲ್ಲ, ಅವ್ನು ಸುಮ್ಮನೆ ಕುತ್ಕೊಂಡನಲ್ಲಿ. ದುಡಿಯೋವೆಲ್ಲ ಇವ ದುಡಿಯೋವೆಲ್ಲ ಯಾರ? ಇವ ಐದು ಇಂದ್ರಿಯಗಳು ದುಡಿತಾ ಇದಾವ. ಅನುಭವ, ಸುಖದ ಅನುಭವ, ತೃಪ್ತಿ ಅನುಭವ ಯಾರಿಗಾಯ್ತು? ಮನಸ್ಸಿಗೆ. ಅವ್ನು ಸುಮ್ಮನೆ ಕೂತ್ಕೊಂಡು ಅನುಭವಿಸ್ತದನಲ್ಲಿ ಒಳಗಡೆ ಎಲ್ಲ, ಅವನು ಪುಣ್ಯೋದಯ. ಹಾಗೆ ಒಂದು ಮನೆ ಅಂತಂದ್ರೆ, ಒಂದು ಕುಟುಂಬ ಅಂತಂದ್ರೆ, ಅದಕ್ಕೆಲ್ಲರೂ ಒಬ್ರಿಗೊಬ್ರು ಒಬ್ರಿಗೊಬ್ರು ಪೂರಕರಿದ್ದಾರೆ, ಒಬ್ರೊಬ್ರಿಗೂ ಸಹಕಾರಿಗಳಿದಾರ. ಒಬ್ರಿಗೊಬ್ರು ಏನಿದಾರೆ ಇಲ್ಲಿ ಪಾರ್ಶ್ವನಾಥನ ಸಹಕಾರಿಗಳಿದಾರ. ಬಹಳ ಸುಂದರವಾದ ಉದಾಹರಣೆ. ನಿನ್ನೆ ಮಧ್ಯಾಹ್ನ ಈ ವಿಷಯದಲ್ಲಿ ಚರ್ಚೆ ಮಾಡ್ತಿದ್ದೆ ನಾವು. ಈ ರೀತಿ ನಾನೇ ನನ್ನಿಂದಾನೇ ಅಂತ ಲೋಕದಲ್ಲಿ ಕೂಡ ಯಾವುದು ದ್ರವ್ಯ ಒಪ್ಪಿಕೊಳ್ಳಲ್ಲ. ಜೀವ ದ್ರವ್ಯ ಇದೆ ಅಂತಂದ್ರೇನೇ ಲೋಕ ಇದೆ ಅಂತಿದ್ರೆ ಮತ್ತೆ ಅಜೀವ ದ್ರವ್ಯ ಎಲ್ಲಿ ಹೋಯ್ತು? ಅಜೀವ ದ್ರವ್ಯದಲ್ಲಿ ಮತ್ತೆ ಭೇದ ಕೊಟ್ರು, ಪುದ್ಗಲ ಧರ್ಮ ಅಧರ್ಮ. ಇದೊಂದು ವಸ್ತು ಇಲ್ಲಿಂದ ಇಲ್ಲಿ ಬರಬೇಕಾದ್ರೆ ಧರ್ಮ ದ್ರವ್ಯದ ಸಹಕಾರ ಬೇಕು. ಈ ವಸ್ತು ಇಲ್ಲೇ ಕೂತ್ಕೊಳ್ಬೇಕಾದ್ರೆ ಅಧರ್ಮ ದ್ರವ್ಯದ ಸಹಕಾರ ಬೇಕು. ಈ ವಸ್ತು ಇಲ್ಲಿ ಎಷ್ಟೋ ತನಕ ಇಲ್ಲಿ ಕೂತ್ಕೊಳ್ಬೇಕಾದ್ರೆ ಕಾಲದ್ರವ್ಯದ ಸಹಕಾರ ಬೇಕು. ಇಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಈ ಮಧ್ಯದ ಸಮಯ ಕಾಲದ್ರವ್ಯದ ಕೆಲಸ. ಅಲ್ಲಿ ಇವೆಲ್ಲದಕ್ಕೆ ಇರ್ಕೊಳ್ಳಿಕ್ಕೆ ಅವಕಾಶ ಕೊಡೋದು ಆಕಾಶ ದ್ರವ್ಯ. ಒಂದಕ್ಕೊಂದು ಒಂದಕ್ಕೊಂದು ಸಹಕಾರಿಗಳಿದಾವಂತ ನಾವು ಇಲ್ಲೆಲ್ಲರಿದ್ದೀವಿ. ನಾನೇ ಅನ್ನುವಂತ ಅಹಂಭಾವ ಆಗ ಹೇಳಿದ್ರೆ ನೀವು ಯಾವುದು ಸಭಾವದು ದುರಹಂಕಾರ. ಅಹಂಕಾರ ಇರಲಿ ಪರವಾಗಿಲ್ಲ, ಆದ್ರೆ ದುರಹಂಕಾರ ಇರಬಾರ್ದು ಅಂತ ಹೇಳ್ತಾರೆ ಇಲ್ಲಿ. ನಾನೇ ಅನ್ನುವಂತ ಈ ಪದ ಇದೆಯಲ್ಲ, ಈ ಪದದಿಂದ ಮನುಷ್ಯ ಕರ್ಮದ ಆಶ್ರಯ ಮಾಡ್ಕೊಳ್ಳಿಕ್ಕೆ, ಕರ್ಮದ ನಿರ್ಜರೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಕರ್ಮದ ಆಶ್ರಯ ಅಲ್ಲಿ ಮಾಡ್ಕೊಳ್ತಾ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಇನ್ನು ಸ್ವಾದದಲ್ಲಿ ದ್ರವ್ಯ ಸಂಗ್ರಹದಲ್ಲಿ ಬಹಳ ಸುಂದರ ಚರ್ಚೆ ಆಗ್ತಾ ಇರುತ್ತೆ. ಅದು ನಮ್ಮ ಸಂತೋಷನ ಮೊನ್ನೆ ಬಂದರೂ ಅರ್ಧದಲ್ಲಿ ಅದು ಓಡಿ ಹೋಗ್ಬಿಟ್ಟಿದೆ, ನಮ್ಮ ತಲೆ ಹೋಗುತ್ತಲ್ಲಪ್ಪ ಅಂತ. ಈ ಪ್ರಕಾರ ವಹಾ ತಕ್ ಲೋಕ ಹೇ ಉಸ್ಕೆ ಪರೆ ಅನಂತ ಆಕಾಶ. ಎಲ್ಲಿವರೆಗೆ ಲೋಕ ಇದೆ ಅದರ ನಂತರ ಅನಂತ ಆಕಾಶ ದ್ರವ್ಯ ಇದೆ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ. ಯಹ ಲೋಕ 14 ರಜ್ಜು ಊಚಾ ಹೇ. ಈ ಲೋಕ ಎಷ್ಟು ಎತ್ತರ ಇದೆ? ಇದು 14 ರಜ್ಜು ಎತ್ತರ ಇದೆ. ಅಧೋ ಲೋಕ ಮೇ ಸಬ್ಸೆ ನೀಚೆ 7 ರಜ್ಜು ಚೌಡಾ ಹೇ. ಅಧೋ ಲೋಕದಲ್ಲಿ 7 ರಜ್ಜು, ಆಮೇಲೆ ಪಾಂಚವೇ ಸ್ವರ್ಗಸೆ 5 ರಜ್ಜು ಚೌಡಾ ಹೇ. ಕೆಳಗಡೆ 7 ರಜ್ಜು ಅಗಲ ಇದೆ, ಅಲ್ಲಿಂದ ಮೇಲೆ ಬಂತು 5ನೇ ಸ್ವರ್ಗದಲ್ಲಿ, ಅಲ್ಲಿ 5 ರಜ್ಜು ಅಗಲ ಬಂತಲ್ಲಿ. ಚೌಡಾ ಹೇ ಔರ್ ಉರ್ದ ಲೋಕ ಮೇ ಸಿದ್ಧ ಶಿಲಾಕೆ ಪಾಸ್ 1 ರಜ್ಜು ಚೌಡಾ ಹೇ. ಅಲ್ಲಿ ಎಷ್ಟು ರಜ್ಜು ಹೇಳಿದ್ರು? 1 ರಜ್ಜು ಅಗಲ ಅಂತ ಹೇಳಿದ್ರು. ಈ ಪ್ರಕಾರ ಅಧೋಲೋಕ ವೇತ್ರಾಸನ್ ಕೆ ಸಮಾನ, ಮಧ್ಯಲೋಕ ಝಲ್ಲರಿ ಕೆ ಸಮಾನ, ಔರ್ ಉರ್ದಲೋಕ ಮೃದಂಗ ಕೆ ಸಮಾನ ಹೇ. ಯ ಸಂಪೂರ್ಣ ಲೋಕ ಪುರುಷಾಕಾರ ಹೇ. ಸಂಪೂರ್ಣ ಲೋಕ ಯಾವ ಆಕಾರದಲ್ಲಿ ಇದೆ ಅಂತ ಹೇಳಿದ್ರೆ ಇಲ್ಲಿ ಪುರುಷಾಕಾರದಲ್ಲಿ ಇದೆ ಅಂತ ಹೇಳ್ತಾರ. ಭಾಗ ಇದೆ ನೋಡಿ, ಒಂದ್ ತಿಳ್ಕೊಳ್ಳಿ, ಸಿಂಪಲ್ ಆಗಿ ತಿಳ್ಕೊಳ್ಳಿ. ಅಗಲ ಎಷ್ಟೋ ಇರಲಿ ಅದು, ಆದರೆ ಮಧ್ಯದಲ್ಲಿ ಒಂದು ತ್ರಸನಾಡಿ ಅಂತ ಬರುತ್ತೆ. ಮಧ್ಯದಲ್ಲಿ ಒಂದು ತ್ರಸನಾಡಿ
ಒಂದು ರಜ್ಜು ಒಂದು ರಜ್ಜು ಚೌರಸ್ ನೀವು ಸ್ಕ್ವೇರ್ ಅಂತ ಹೇಳ್ತಿರೋದು, ಒಂದು ರಜ್ಜು ಸ್ಕ್ವೇರ್ ಇದೆ ಅದು, ಆ ಒಂದು ರಜ್ಜು ಸ್ಕ್ವೇರ್ದಲ್ಲಿನೇ ಜೀವಿಗಳಿರೋದು. ಯಾವ ಜೀವಿಗಳು? ತ್ರಸ ಜೀವಿಗಳು. ಏಕೆಂದ್ರೆ ಜೀವಿಗಳು ಇಡೀ ಸಂಪೂರ್ಣ ಲೋಕಾಕಾಶದಲ್ಲಿ ಸಂಪೂರ್ಣ ವ್ಯಾಪ್ತಿದವ. ಏಕೆಂದ್ರೆ ಜೀವಿಗಳು ಈ ಸಂಪೂರ್ಣ ಲೋಕಾಕಾಶದಲ್ಲಿ ಎಲ್ಲಿ ಬೇಕಲ್ಲಿದಾವ, ಎಷ್ಟು ಬೇಕಷ್ಟು ಅನಂತ ಅನಂತ ಜೀವಿಗಳಿದಾವ. ಆದರೆ ತ್ರಸ ಜೀವಿಗಳಿದಾವಲ್ಲ, ತ್ರಸ ಜೀವಿಗಳ ಸಂಖ್ಯೆ ಇದೆಯಲ್ಲ, ಅದು ತ್ರಸ ಜೀವಿಗಳ ಸಂಖ್ಯೆ ಮಾತ್ರ ಈ ತ್ರಸ ನಾಡಿಯಲ್ಲಿದೆ. ಅದು ಕೆಳಗಡೆ ಏಳು ರಜ್ಜು ಅಗಲ ಇದೆ, ಅದು ಲೋಕ ಇದೆ, ಲೋಕ ಇದೆ ಅದು, ಅದರ ತ್ರಸನಾಡಿ ಅಗಲ ಇಲ್ಲ. ತ್ರಸನಾಡಿ ಒಂದು ರಜ್ಜುನೇ ಇದೆ, ಅದು ಪೀಠಿಕ ಇದೆ, ಅದು ಬಾಕ್ಸ್. ಹೀಗೆ ಏಳು ರಜ್ಜು, ಹೀಗೆ ಏಳು ರಜ್ಜು, ಹೀಗೆ ಒಂದು ರಜ್ಜು. ಲೋಕದ ಪ್ರಮಾಣ ಹೇಳ್ತಿದ್ರೆ ನಿಮಗೆ ಇಲ್ಲಿ ಏಳು ರಜ್ಜು ಕೆಳಗಡೆ ಅಂತ ಅಗಲ, ಅದರ ತ್ರಸನಾಡಿ ಇದೆಯಲ್ಲ, ಜೀವಿಗಳು ವಾಸ ಮಾಡುವಂತ ಸ್ಥಾನ ಇದೆಯಲ್ಲ ತ್ರಸ ಜೀವಿಗಳು, ಅದು ಹೀಗೆ ಏಳು ರಜ್ಜು ಇದೆ, ಮತ್ತು ಹೀಗೆ ಹೀಗೆ ಏಳು ರಜ್ಜು ಇದೆ, ಮತ್ತು ಹೀಗೆ ಒಂದು ರಜ್ಜು ಇದೆ ಅಂತ ಹೇಳ್ತಾರೆ. ಮಿಕ್ಕಿದೆಲ್ಲ ಜೀವಿಗಳಿದಾವ, ಅವೆಲ್ಲ ಏಕೇಂದ್ರೀಯ ನಿಗೋಧಿ ಜೀವ ಅಂತ ತಿಳ್ಕೊಳ್ಬಹುದು. ಈ ಪ್ರಕಾರ ಸಂಪೂರ್ಣ ಲೋಕದಲ್ಲಿದಾವ. ಹಾಗೆ ಹೇಳಕ್ಕಾಗಲ್ಲ. ಸಂಸಾರ ಎಲ್ಲಿದೆಯಲ್ಲಿ ಜೀವಿದಾವ, ಅದಕ್ಕೆ ಸಂಪೂರ್ಣ ಲೋಕದಲ್ಲಿ ಜೀವಿಗಳಿದಾವ. ಒಂದು ಉದಾಹರಣೆ ಹೇಳ್ತೀನಿ, ಎಷ್ಟು ಜೀವಿಗಳು ಮೋಕ್ಷಕ್ಕೆ ಹೋಗಿದ್ದೀವಿ. ನಾವೆಷ್ಟು ಜೀವ ಅಂತ ಹೇಳ್ತೀವಿ, ಅನಂತಾನಂತ ಸಿದ್ಧ ಪರಮೇಶ್ವರ ಅಂತ ಹೇಳ್ತೀವಿ ನಾವಿಲ್ಲಿ. ಎಷ್ಟು ಜೀವಿಗಳು ಮೋಕ್ಷಕ್ಕೆ ಹೋಗಿದವಲ್ಲ, ಅದ್ರ ಸಾವಿರ ಪಟ್ಟು ಜೀವಿಗಳು ಲೋಕದಲ್ಲಿದಾವ. ಸಾವಿರ ಅಂತ ಕಡಿಮೆನೇ, ಅದು ಅನಂತ ಪಟ್ಟ ಅಂದ್ರು ಒಂದು ಕಡಿಮೆ. ಅದು ಎಷ್ಟು ಜೀವಿಗಳು ಮೋಕ್ಷಕ್ಕೆ ಹೋಗಿದವಲ್ಲ, ಅದಕ್ಕಿಂತ ಅನಂತಾನಂತ ಪಟ್ಟು ಜೀವಿಗಳು ಲೋಕದಲ್ಲಿದಾವ, ಸಂಸಾರದಲ್ಲಿದಾವ. ಹಿಂಗೈತೆ ನೋಡಿ, ನಾವು ಎಲ್ಲೆಲ್ಲಿದಾವ ನಿಮ್ ನಿಮ್ಮ ಡಿವೈಡ್ ಮಾಡ್ಕೊಂಡ್ಬಿಟ್ಟಿರುತ್ತ, ನರಕದಲ್ಲಿ ಸ್ವರ್ಗದಲ್ಲಿ ಮಧ್ಯಲೋಕದಲ್ಲಿ ಎಲ್ಲೆಲ್ಲಿ ಬೇಕು ನಿಮ್ಮದು ಡೈವರ್ಟ್ ಮಾಡ್ಕೊಂಡ್ಬಿಟ್ಟಿರುತ್ತ. ನೋಡ್ರಿ, ಕರ್ಮ ಫಲ ತಕ್ಕಂತಾನೆ ಆಗ್ಲೇಬೇಕದ. ಕೊಟ್ಟಿದ್ದಾರೆ ಅಷ್ಟೇ ಇದಾವ ಅಂತ ಹೇಳಕ್ಕಾಗತ್ತ? ಆ ಯೋನಿಂದ ಜೀವಿಗಳು ಜನ್ಮ ಆಗುವಂತ ಸ್ಥಾನ ಹೇಳಿದ್ದಲ್ಲಿ ಅವರು, ಏನ್ ಹೇಳಿದ್ದಲ್ಲಿ ಸ್ಥಾನ ಹೇಳಿದ್ದು. ಈ ಪ್ರಕಾರ ಇಲ್ಲಿಂದ ಇಷ್ಟು ಜನ್ಮಗಳು ಜೀವಿಗಳು ಜನ್ಮ ಆಗತ್ತೆ ಅಂತ, 84 ಲಕ್ಷ ಯೋನಿಗಳು ಅಂತ ಹೇಳರ ಇಲ್ಲಿ. ಈ ಪ್ರಕಾರ ಜಿಹೋಸೆ ಟಸಾಠಸ್ ಭರಾ ಹುವಾ ಹೇ ಹೇಳಿದ್ರು ನೋಡ್ರಿ ಇಲ್ಲಿ. ಟಸಾಠಸ್, ಟಸಾಠಸ್ ಅಂದ್ರೆ ಏನ? ಒಂದು ಗೋಣಿಚಿನಲ್ಲಿ ಧಾನ್ಯ ತುಂಬ್ತಾ ಇದೀವಿ ನಾವು, ಜೋಳ ಗೋಧಿ ಅಕ್ಕಿ ಏನೋ ತುಂಬ್ತಾ ಇದ್ದೀವಿ. ಬರೀ ಹಾಕ್ಬಿಡ್ತೀವ, ಹೊಲಿಬೇಕದನ್ನ ಕಟ್ಟಂಗಿಲ್ಲ, ಅದನ್ನ ಹೊಲಿಯೋದಿದೆ. ಹೊಲಿಬೇಕಾದ್ರೆ ರೈತರು ಏನ್ ಮಾಡ್ತಾರ ಅಂತಂದ್ರೆ, ಅದರಲ್ಲಿ ಜೋಳ ಹಾಕುವಾಗ ಗೋಧಿ ಹಾಕುವಾಗ ಹಿಂಗೆ ಕೈ ಹಾಕ್ತಾರೆ ಒಳಗಡೆ, ಅದರಲ್ಲಿ ತುರುಕಿ 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 ತುಂಬ್ತಾರೆ ಅದರಲ್ಲಿ. ಅದಕ್ಕೆ ಠಸಾಠಸ್ ಅಂತ ಹೇಳ್ತಾರೆ. ಅದಕ್ಕೆ ತುಂಬಿ ತುಂಬಿ ತುಂಬಿದಾರೆ ಅದರಲ್ಲಿ. ಒಂದು ಬಸ್ ಅಲ್ಲಿ ಜನ ಹೆಂಗ್ ತುಂಬಿದಾರೆ, ಹೆಂಗೆ ಏನಂತೀರ ಅದಕ್ಕೆ ನೀವು? ರಸ್, ಫುಲ್ ರಸ್ ಅಂತ ಹೇಳ್ತೀವಲ್ಲ ಆ ರೀತಿ. ಆ ರೀತಿ ನೋಡ್ರಿ, ಹೆಂಗ್ರ ಅನುಕೂಲ ಕಡೆ ನೀವು. ಈ ಪ್ರಕಾರ ಸೇ ಅದೋ ಲೋಕ ಮೇ ಸಾತ ನರಕ್ ಮಧ್ಯಮೆ ದ್ವೀಪ ಸಮುದ್ರ ಪಂಚಮೇರು ಭರತಾದಿ ಸಾತ ಕ್ಷೇತ್ರ ಕುಲಾಚಲ ಆದಿ ಪರ್ವತ ನದಿ ಆದಿ ಬನೆ ಹೋವೆ ಹೇ. ಊರ್ಧ್ವಲೋಕ ಮೇ 16 ಸ್ವರ್ಗ ನವಗ್ರವೇಕ ನವ ಅನುದೀಶ ಪಂಚ ಅನುತ್ತರ ಏವಂ ಸಿದ್ಧಿಸಿಲ್ಲ. ಈ ಪ್ರಕಾರ ಸೇ ಸಮಸ್ತ ಲೋಕ ಚಿಂತವನ್ ಕರ್ಣ ಸೋ ಲೋಕಾನುಪ್ರೇಕ್ಷಾ ಹೇ. ಈ ಪ್ರಕಾರ ನಾವು ಇವೆಲ್ಲ ಲೋಕದಲ್ಲಿದಾವ ಅಂತ ತಿಳ್ಕೊಳ್ಬೇಕು. ಅದು ಲೋಕದಲ್ಲಿ 7 ನರಕಗಳಿದಾವ, ಅದರ ಕೆಳಗಡೆ ಕಲಕಲ ಪೃಥ್ವಿ ಇದೆ. ಆಮೇಲೆ ಮಧ್ಯಲೋಕದಲ್ಲಿ ಬರುವಂತ ಇವೆಲ್ಲ ಪಂಚಮೇರುಗಳು, 200 ದ್ವೀಪ, ಅಸಂಖ್ಯಾತ ದ್ವೀಪ, ಅಸಂಖ್ಯಾತ ಸಮುದ್ರ, ಇದರಲ್ಲಿ ಕುಲಾಚಲ ಪರ್ವತ ನದಿ ಸಮುದ್ರ ಆದಿ ಇವೆಲ್ಲ ಬಂದವ. ಆಮೇಲೆ ಊರ್ಧ್ವ ಲೋಕದಲ್ಲಿ 16 ಸ್ವರ್ಗಗಳು, ನವ ಗ್ರೈವೇಕ ನವ ಅನುದಿಶ ಪಂಚ ಅನುತ್ತರ ಏವಂ ಸಿದ್ಧ ಶಿಲಾ ಆದಿ ಇವೆಲ್ಲ ಎಲ್ಲಿ ಬರ್ತಾವ?
ಊರ್ಧ್ವ ಲೋಕದಲ್ಲಿ ಬರ್ತವ ಇವೆಲ್ಲ ಏನಿದವ ಸಮಸ್ತ ಲೋಕಕ ಚಿಂತನಕರ ಈ ಪ್ರಕಾರ ಸಮಸ್ತ ಲೋಕದ ಚಿಂತನೆ ಮಾಡೋದು ಅಂತಂದ್ರೆ ಏನಿದಿದು ಲೋಕಾನುಪ್ರೇಕ್ಷೆ ಇದೆ ಕೂತ್ಕೊಳ್ಳಿ ಅಮ್ಮ ಈ ಪ್ರಕಾರ ಲೋಕಾನುಪ್ರೇಕ್ಷ ಅಂತ ಹೇಳಿದ್ರಿ ಇಲ್ಲಿ ಇನ್ನ ಧರ್ಮಾನುಪ್ರೇಕ್ಷ ಬರುತ್ತೆ ಇಲ್ಲಿ ಅಲ್ಲಿ ಕೂತ್ಕೊಳ್ಳಿ ಆಮೇಲೆ ಮಾಡಿದ್ರಿ ಧರ್ಮಾನುಪ್ರೇಕ್ಷ ಯಾವ್ದು ಅನುಪ್ರೇಕ್ಷೆ ಹೇಳಿದ್ರಿ ಇಲ್ಲಿ ಪಾರ್ಶ್ವನಾಥ ಭಗವಾನ್ ಜಯ ಹೋ ಹೇಳ್ರಿ ಧರ್ಮಾನುಪ್ರೇಕ್ಷ तीर्थंकरों द्वारा कथित धर्म सर्व जगत का हित करने वाला है तीर्थंकरो तीर्थंकरों धर्म इदे धर्म ऐन सर्वलोक समस्त लोक जीवी हित माड़े विशुद्ध मान वचन से इस उसका आश्रय लेने वाले पुरुष जगत में धन्य है विशुद्ध ಮನ ಮತ್ತು ವಚನದಿಂದ ಆಶ್ರಯ ತಗೊಳ್ಳುವಂತ ಈ ಮನುಷ್ಯರು ಜಗತ್ತಿನಲ್ಲಿ ಧನ್ಯರಾಗಿದ್ದಾರ ಏನಿದ್ದಾರೆ ವೈಭವನ ಧನ್ಯರಾಗಿದ್ದಾರ ಹೇಗೆ ಆ ಭಗವಂತನ ವಾಣಿ ಭಗವಂತ ಹೇಳಿಕೊಟ್ಟಿರುವಂತ ಧರ್ಮ ಆ ಧರ್ಮವನ್ನು ವಿಶುದ್ಧ ಮನಸ್ಸಿನಿಂದ ಮತ್ತು ವಿಶುದ್ಧ ವಚನದಿಂದ ಅದನ್ನ ನಾವೇನ್ ಮಾಡಬೇಕು ಸ್ವೀಕಾರ ಮಾಡ್ಕೊಳ್ಬೇಕು ಅದರ ಆಶ್ರಯ ತಗೊಳ್ಬೇಕು ಆಶ್ರಯ ಲೇನೆ ವಾಲ ಮನುಷ್ಯ ಜಗತ್ ಮೇ ಧನ್ಯ ಹೇ ಜಗತ್ತಿನಲ್ಲಿ ಧನ್ಯ ಇದಾನ ಜಿಸ್ಕೋ ಇಸ್ ಜಗತ್ ಮೇ ಕಲ್ಯಾಣೋ ಕಿ ಪರಂಪರಾ ಔರ್ ಪರಮ ಸೌಖ್ಯ ಪ್ರಾಪ್ತ ಕರ್ನಾ ಹೇ ವಹ ಪುರುಷ್ ಭಾವ ಸೇ ಜಿನೇಂದ್ರ ದೇವ ದ್ವಾರ ಕಥಿತ ಧರ್ಮ ಕೋ ಸ್ವೀಕಾರ ಕರ್ತಾ ಹೇ ಏನ್ ಹೇಳಿದ್ರಿ ಇಲ್ಲಿ ಜಿಸ್ಕೋ ಇಸ್ ಜಗತ್ ಮೇ ಯಾರಿಗೆ ಈ ಜಗತ್ತಿನಲ್ಲಿ ಕಲ್ಯಾಣೋ ಕಿ ಪರಂಪರಾ ಕಲ್ಯಾಣ ಆಗ್ತಾರುವಂತ ಏನ್ ಪರಂಪರೆ ಇದೆ ಅವರು ಪರಮ ಸೌಖ್ಯ ಪ್ರಾಪ್ತ ಕರ್ನ ಹೇ ಪರಮ ಸೌಖ್ಯವನ್ನು ಪ್ರಾಪ್ತಿ ಪರಮ ಸೌಖ್ಯ ಅಂದ್ರೆ ಯಾವುದು ಹೇಳ್ರಿ ಪರಮ ಸೌಖ್ಯ ಅಂದ್ರೆ ಯಾವುದು ಅತಿಯಾದ ಸುಖ ಅಂದ್ರೆ ಯಾವುದದು ಶಾಶ್ವತ ಸುಖ ಸಿದ್ಧ ಸುಖ ಸಿದ್ಧ ಪದ ಪರಮ ಸೌಖ್ಯ ಅಂತ ಹೇಳ್ತಾರೆ ಸೌಖ್ಯ ಅಂದ್ರೆ ಸುಖ ಪರಮ ಸುಖ ಅಂದ್ರೆ ಯಾವುದು ಅದು ಸಿದ್ಧ ಶಿಲೆಯಲ್ಲಿ ಸಿಗೋದು ಸಿದ್ಧ ಪರಮಾತ್ಮಗಳಿಗೆ ಸಿಗುವಂತ ಸುಖ ಆ ಪ್ರಕಾರ ಪ್ರಾಪ್ತ ಕರ್ನ ಯಾರ್ಯಾರಿಗೆ ಇದೆಲ್ಲ ಪ್ರಾಪ್ತಿ ಮಾಡ್ಕೊಳ್ಳೋದಿದೆ ಅವರು ಆ ಪುರುಷ ವಹ ಪುರುಷ ಭಾವಸೆ ಆ ಪುರುಷರು ಏನ್ ಮಾಡ್ಬೇಕು ಭಾವದಿಂದ ಜಿನೇಂದ್ರ ದ್ವಾರ ಕಥಿತ ಜಿನೇಂದ್ರ ಭಗವಂತ ಹೇಳಿರುವಂತ ಕಥಿತ ಧರ್ಮಕ್ಕೂ ಆ ಧರ್ಮವನ್ನು ಏನ್ ಮಾಡ್ಬೇಕು ಸ್ವೀಕಾರ ಮಾಡ್ಕೊಳ್ಬಾರ್ದು ಮಾಡ್ಕೊಳ್ಬೇಕಾ ಟೆನ್ಷನ್ ಮಾಡ್ಕೊಂಡ್ಬಿಟ್ಟು ಅವರು ಹಿಂಗ್ ಮಾಡಿ ಹಿಂಗ್ ನೋಡ್ತಾರೆ ಏನಿದೆ ಮಹಾರಾಜರು ಏನ್ ಹೇಳ್ತಾರಂತ ಧರ್ಮವನ್ನು ಸ್ವೀಕಾರ ಮಾಡ್ಕೊಳ್ಬೇಕು ಯಾವ ಧರ್ಮ ಜಿನೇಂದ್ರ ಕಥಿತ ಜಿನೇಂದ್ರ ಭಗವಂತ ಹೇಳಿರುವಂತ ಆ ಸಮೀಚೀನ ಧರ್ಮವನ್ನು ನಾವು ಸ್ವೀಕಾರ ಮಾಡ್ಕೊಳ್ಬೇಕು ಹೇಗ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು ಜಯಂತಿಯಮ್ಮ ಭಾವಸೆ ಭಾವ ವಿಶುದ್ಧ ಭಾವದಿಂದ ಅದನ್ನ ನಾವು ಸ್ವೀಕಾರ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಯಾವ ಭಾವದಿಂದ ವಿಶುದ್ಧ ಭಾವದಿಂದ ಸ್ವೀಕಾರ ಮಾಡ್ಕೊಳ್ಬೇಕು ವಹ ಧರ್ಮ ಅನೇಕ ಪ್ರಕಾರಕ ಹೇ ಆ ಧರ್ಮ ಏನಿದೆ ಅದು ಅನೇಕ ಪ್ರಕಾರದಲ್ಲಿ ನಾವು ಸ್ವೀಕಾರ ಮಾಡ್ಕೊಳ್ಬಹುದು ಹೇಗೆ ಅದರಲ್ಲಿ ಹೇಳ್ತಾರ ಅನೇಕ ಪ್ರಕಾರಕ ಯಾವ್ಯಾವ್ದು ಅಂತಂದ್ರ ಸಮ್ಯಕ್ ದರ್ಶನ್ ಸಮ್ಯಕ್ ಜ್ಞಾನ್ ಸಮ್ಯಕ್ ಚಾರಿತ್ರಕಿ ಅಪೇಕ್ಷಾ ತೀನ್ ಪ್ರಕಾರಕ ಹೇ ರತ್ನತ್ರಯ ಧರ್ಮ ಅಂತ ಹೇಳ್ತೀವಿ ಆಮೇಲೆ ಉತ್ತಮ ಕ್ಷಮ ಉತ್ತಮ ಮಾರ್ಧೋ ಉತ್ತಮ ಆರ್ಜೋ ಉತ್ತಮ ಸತ್ಯ ಉತ್ತಮ ಶೌಚ ಉತ್ತಮ ಸಂಯಮ ಉತ್ತಮ ತಪ ಉತ್ತಮ ತ್ಯಾಗ ಉತ್ತಮ ಅಕಿಂಚನ್ಯ ಮತ್ತು ಉತ್ತಮ ಬ್ರಹ್ಮಚರ್ಯ ಕೆ ಭೇದ ಸೆ ದಸ್ ಪ್ರಕಾರ ಕಾಹೇ ಈ ಭೇದಗಳಿಂದ ಹತ್ತು ಪ್ರಕಾರದ ದಶಲಕ್ಷಣ ಧರ್ಮ ಅಂತ ಹೇಳ್ತೀವಿ ಇಸ್ ಪ್ರಕಾರ ಸೆ ಧರ್ಮ ಕಾ ವಿಚಾರ ಕರ್ನ ಧರ್ಮಾನುಪ್ರೇಕ್ಷಾ ಹೇ ಈ ಪ್ರಕಾರ ಧರ್ಮದ ವಿಚಾರ ಮಾಡೋದು ಧರ್ಮದ ಚಿಂತನೆ ಮಾಡೋದ್ರೆ ಧರ್ಮಾನುಪ್ರೇಕ್ಷಾ ಇದೆ ಅಂತ ತಿಳ್ಕೊಳ್ಬೇಕು ನೀವ್ಯಾವ ಧರ್ಮ ಚಿಂತನೆ ಮಾಡ್ತೀರಿ ಸಂತೋಷ್ ಅವರೇ ಹೇಳ್ರಿ ನಾವು ಜೈನ ಧರ್ಮದ ಸಚಿಂತನೆ ಮಾಡ್ತೀವಿ ನೋಡಿ ಹೌದಲ್ಲ ಜೈನ ಧರ್ಮ ನಾವು ಮಾಡಿರೋದು ಇದು ನಾವು ಕ್ರಿಯೇಟ್ ಮಾಡಿರೋದು ಜೈನ ಧರ್ಮ ಜೈನ ಧರ್ಮ ಅಂತ ಹೇಳ್ತೀವಿ ನಮ್ ನಿಜವಾಗಲೂ ನಮ್ಮ ಧರ್ಮ ಯಾವುದು ನಿಮ್ಮ ಧರ್ಮ ಯಾರಂತ ಕೇಳಿದ್ರೆ ನಿಮ್ಮ ಧರ್ಮ ಯಾವ್ದು ಅಂತ ಹೇಳ್ಬೇಕು ನಾವ ನಿಶ್ಚಯದಲ್ಲಿ ವ್ಯವಹಾರದಲ್ಲಿ ಜೈನ ಧರ್ಮ ಅಂತಾನೆ ಹೇಳಿ ನಿಶ್ಚಯದಲ್ಲಿ ನಿಮ್ಮ ಧರ್ಮ ಯಾವುದು
ನಿಶ್ಚಯದಲ್ಲಿ ನಮ್ಮ ಧರ್ಮ ರತ್ನತ್ರಯ ಧರ್ಮ. ಯಾರ ಧರ್ಮದ ರತ್ನತ್ರಯ? ನಿಮ್ಮ ಆತ್ಮಧರ್ಮ ಅದು. ಜೈನ ಅಂತ ನಿಮಗೆ ಶರೀರವನ್ನು ಗುರುತಿಸ್ಲಿಕ್ಕೆ ಜೈನ ಧರ್ಮ ಅಂತ ಹೇಳ್ಬೋದು ನೀವು, ಆದರೆ ಆತ್ಮವನ್ನು ಗುರುತಿಸ್ಲಿಕ್ಕೆ ಯಾವ ಧರ್ಮ ನಿಮ್ಮದು? ನನ್ನ ರತ್ನತ್ರಯ ಧರ್ಮ ನನ್ನ ಜೈನ್ ನನ್ನ ಧರ್ಮ ಇದೆ. ದಶಲಕ್ಷಣ ಸ್ವಭಾವ ಉಳ್ಳ ನನ್ನ ಧರ್ಮ ಇದೆ. ಏನ್ ಹೇಳ್ತಾರ, ಆ ದಶಲಕ್ಷಣ ಸ್ವಭಾವ ಏನಿದೆಲ್ಲ, ಆ ಹತ್ತು ಧರ್ಮಗಳ ಸ್ವಭಾವಗಳೇನಿದಾವಲ್ಲ, ಆ ಸ್ವಭಾವ ನನ್ನದಿದೆ. ಅದು ನನ್ನ ಆತ್ಮನ ಸ್ವಭಾವ. ಆ ಹತ್ತು ಸ್ವಭಾವಗಳಿದಾವ, ಹತ್ತು ಲಕ್ಷಣಗಳಿದಾವ. ಉತ್ತಮ ಕ್ಷಮ ನನ್ನ ಧರ್ಮ ಇದೆ, ಉತ್ತಮ ಮಾರ್ಧವ ನನ್ನ ಧರ್ಮ ಇದೆ, ಉತ್ತಮ ಆರ್ಜವ ನನ್ನ ಧರ್ಮ ಇದೆ. ನಾನು ವಿಪರೀತ ಹೋಗ್ತಾ ಇದ್ದೀನಿ. ಉತ್ತಮ ಕ್ಷಮ ಇಲ್ಲ, ಉತ್ತಮ ಕ್ರೋಧ ಇದೆ ನನ್ನ ಹತ್ರ. ಏನಿದೆ ನನ್ನ ಹತ್ರ? ಹೀಗೆಲ್ಲ ಪ್ರತಿಯೊಂದು ಧರ್ಮದ ವಿಪರೀತ ನಾನು ಹೋಗ್ತಾ ಇದ್ದೀನಿ. ನಾನು ವಿಪರೀತ ಹೋಗ್ತಾ ಇದ್ದೀನಿ ಅಂದ್ರೆ ನನ್ನ ಧರ್ಮ ಅಲ್ಲ. ಉತ್ತಮ ದಶ ಧರ್ಮಗಳೇನಿದಾವಲ್ಲ, ಈ ದಶ ಧರ್ಮದ ವಿಪರೀತ ನಾನು ಆಚರಣೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದು ನನ್ನ ಧರ್ಮ ಅಲ್ಲ. ರತ್ನತ್ರಯ ಧರ್ಮ ಸ್ವಭಾವ ಅಂತ ಹೇಳಿದ್ರೆ ಇಲ್ಲಿ ನಿನ್ನ ಸ್ವಭಾವ ಏನಿದೆ ವೈಭವನ್ನ? ನನ್ನ ಸ್ವಭಾವ ರತ್ನತ್ರಯ ಧರ್ಮ ಉತ್ತಮ ಸಮ್ಯಕ್ ದರ್ಶನ ನನ್ನ ಧರ್ಮ ಇದೆ. ಮಿಥ್ಯಾ ದರ್ಶನ ಪಾಲನೆ ಮಾಡ್ತೇನೆ ಅಂದ್ರೆ ನನ್ನ ವಿಪರೀತ ಅದು. ಸಮ್ಯಕ್ ಜ್ಞಾನ ನನ್ನ ಸ್ವಭಾವ ಇದೆ. ಮಿಥ್ಯಾ ಜ್ಞಾನ ನಾನು ಪಾಲನೆ ಮಾಡ್ತಾ ಇದ್ದೇನೆ ಅದು ನನ್ನ ವಿಪರೀತ ಅದು. ಸಮ್ಯಕ್ ಚಾರಿತ್ರ ನನ್ನ ಸ್ವಭಾವ ಇದೆ. ಮಿಥ್ಯಾ ಚಾರಿತ್ರ ಕುಚಾರಿತ್ರದ ಪಾಲನೆ ಮಾಡ್ತೇನೆ ಅದು ನನ್ನ ವಿಪರೀತ ಅದು. ನನ್ನ ಸ್ವಭಾವ ಅಲ್ಲ, ಅದನ್ನು ವಿಭಾವ ಅಂತ ಅನ್ಕೊಳ್ಬೇಕು. ಅದಕ್ಕೆ ಅದಕ್ಕೆ ಎಂತ ಹೇಳ್ತಾರ? ವಿಭಾವ ಅಂತ ಹೇಳ್ತಾರ. ಮನುಷ್ಯ ಏನ್ ತಿನ್ಬೇಕಂತ ಹೇಳಾರ? ಮನುಷ್ಯ ಏನ್ ತಿನ್ಬೇಕಂತ ಹೇಳ್ಯಾರ ಹೇಳ್ರಿ? ಶುದ್ಧ ಸಸ್ಯಾಹಾರಿ ಭೋಜನ ಮಾಡಬೇಕಂತ ಹೇಳ್ಯಾರ. ಯಾವುದು? ಶುದ್ಧ ಭೋಜನವನ್ನು, ಸಸ್ಯಾಹಾರಿ ಭೋಜನವನ್ನು ಸ್ವೀಕಾರ ಮಾಡಕ್ ಹೇಳ್ಯಾರ. ಇದು ಮನುಷ್ಯನ ಭೋಜನ ಅಂತ ಹೇಳ್ಯಾರ. ಮನುಷ್ಯ ಅಭಕ್ಷ್ಯ ತಿಂತಾನ, ಮಾಂಸಾಹಾರ ತಿಂತಾನ, ಅದು ಅವನು ವಿಭಾವ. ಅದು ತಿನ್ಲೇಬೇಕಂತ ಯಾವುದು ಶಾಸ್ತ್ರದಲ್ಲಿ ಎಲ್ಲಿ ಪರಂಪರೆಯಲ್ಲಿ ಎಲ್ಲೂ ಇಲ್ಲ. ಎಂತೆಂಥ ಕ್ರೂರ ಪ್ರಾಣಿಗಳಿದ್ರು ಕೂಡ ಅವ್ರ ಶಾಸ್ತ್ರ ಅವ್ರ ಧರ್ಮದಲ್ಲಿ ಅವ್ರ ಶಾಸ್ತ್ರದಲ್ಲಿ ಯಾವುದು ದೇವರು ಬರೆದಿಟ್ಟಿಲ್ಲ. ಏನು ಕೃಷ್ಣ ಬರೆದಿಟ್ಟನ ಮಾಂಸ ತಿಂದ್ರಂತ ಭಗವತಿ ಯಾವುದು ಭಗವದ್ಗೀತದಲ್ಲಿ ಏನು ಅಲ್ಲಾ ಹೇಳಿದಾನ? ಕುರಾನದಲ್ಲಿ ಬರೆದಿಟ್ಟಿದಾನಪ್ಪ. ಏನ್ ಜೀಸಸ್ ಬರೆದಿಟ್ಟಾರ ಬೈಬಲ್ದಲ್ಲಿ ಮಾಂಸ ತಿನ್ರಿ ಅಂತ? ತಿಂತಾ ಇರೋದು ನಾವು, ಅದು ನಮ್ಮ ವಿಭಾವ ಪ್ರಕೃತಿ. ಅದು ಏನ್ ಜೈನ ಧರ್ಮದಲ್ಲಿ ಹೇಳಿದಾರ? ಜೈನ ಧರ್ಮದ ಗ್ರಂಥಗಳಲ್ಲಿ ಧವಲ ಮಹಾಧವಲ ಜಯ ಧವಲ ಷಟ್ಖಂಡಗ ಆದಿ ಗ್ರಂಥಗಳಲ್ಲಿ ಹೇಳ್ಯಾರ ಮಾಂಸ ತಿನ್ನಂತ? ಕೆಲವೊಂದು ಮೂರ್ಖ ಜೈನರು ಮಾಂಸ ತಿಂತಾರ, ಮೂರ್ಖ ಜೈನರು ಮಾಂಸ ತಿಂತಾರ ಅಂತಂದ್ರೆ ನಮ್ಮ ಆಗಮದಲ್ಲಿ ಮಾಂಸ ತಿನ್ನಕ್ ಹೇಳ್ಯಾರನ? ನಮ್ಮ ವಿಭಾವ ಪ್ರಕೃತಿ ಅದು. ಜೈನ ಆಗಮದಲ್ಲಿ ಎಲ್ಲಾದ್ರೂ ಹೇಳ್ಯಾರ ಪಾಪಕೃತ್ಯ ಮಾಡ ಅಂತ ಹೇಳ್ಯಾರ? ಇಲ್ಲ. ಅದ್ ನಾವು ಮಾಡ್ತಾ ಇದೀವಿ. ಜೈನ ಆಗಮದಲ್ಲಿ ಎಲ್ಲರೂ ಮಿಥ್ಯಾತ್ವ ಮಾಡ ಅಂತ ಹೇಳ್ಯಾರ? ಇಲ್ಲ. ಅದು ನಾವು ಮಾಡ್ತಾ ಇದ್ದೀವಿ. ನಮ್ಮ ವಿಭಾವ ಪ್ರಕೃತಿ ಅದು. ಸ್ವಭಾವ ಪ್ರಕೃತಿಯಲ್ಲಿ ಹೇಳಿರುವುದು ಆಚಾರ್ಯ ಭಗವಂತರು, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ರತ್ನತ್ರಯ ಧರ್ಮ ನಿನ್ನ ಧರ್ಮ ಇದೆ. ಉತ್ತಮ ಕ್ಷಮ ಆದಿ ದಶಲಕ್ಷಣ ಧರ್ಮ ನಿನ್ನ ಉತ್ತಮ ಕ್ಷಮ ಆದಿ ದಶಲಕ್ಷಣ ಧರ್ಮ ನಿನ್ನ ಧರ್ಮ ಇದೆ ಅಂತ ಎಲ್ಲ ಹೇಳುದು. ಆದ್ರೆ ನಾವು ವಿಪರೀತ ಮಾಡ್ತೀವಿ ಅಂತಂದ್ರೆ, ನಾವು ವಿಪರೀತ ಆಚರಣೆ ಮಾಡ್ತೀವಿ ಅಂತಂದ್ರೆ ಅದೇ ಧರ್ಮ ಅಲ್ಲ. ಅದನ್ನ ನಾನು ಕ್ರಿಯೇಟ್ ಮಾಡ್ಕೊಂತ ಹೋಗ್ತಾ ಇದ್ದೀನಿ. ಅದನ್ನ ಯಾವ ರೀತಿ, ಆ ಮಾರೀಚಿ ಯಾವ ರೀತಿ, ಆ ಮಹಾವೀರ ಭಗವಂತನ ಜೀವ ಮಾರೀಚಿ ಪರ್ಯಾಯದಲ್ಲಿದ್ದಾಗ, ಆದಿನಾಥನ ಮೊಮ್ಮಗ ಇದ್ದಾಗ, ಭರತ ಚಕ್ರವರ್ತಿಯ ಮಗ ಇದ್ದಾಗ, 363 ಮಿಥ್ಯಾ ಮತಗಳನ್ನ ಪ್ರಚಾರ ಮಾಡ್ಕೊಂತ ಹೋದವ. ಏನ್ ಮಾಡ್ಕೊಂತ ಹೋದವನ? 363 ಮಿಥ್ಯಾ ಮತಗಳನ್ನ, ಮಿಥ್ಯಾ ದಾರಿಗಳನ್ನ ಪ್ರಚಾರ ಮಾಡ್ಕೊಂತ ಹೋದ. ಆ 363 ಮಿಥ್ಯಾ ದಾರಿಗಳನ್ನ ಏನು ಪ್ರಚಾರ ಮಾಡಿದ, ಅದಕ್ಕೆ ಫಾಲೋವರ್ಸ್ ಎಷ್ಟು ಜನ ಆಗ್ಬಿಟ್ರು? ಸಾಕ್ಷಾತ್ ಅದೇ ಜೀವ ಯಾರು? ಆ ಮಾರೀಚಿನೇ ಮಹಾವೀರರ ಪರ್ಯಾಯದಲ್ಲಿ ಬಂದ, ತೀರ್ಥಂಕರರ ಪರ್ಯಾಯದಲ್ಲಿ ಬಂದ್ರು, ತೀರ್ಥಂಕರ ಆದ್ರು, ಸಾಕ್ಷಾತ್ ಕೇವಲಿ ಭಗವಂತರಾದ್ರು, ಅಂತಿಮ ಶಾಸನ ವಿಶ್ವಪ್ರಭು ಮೂರು ಲೋಕದ ಸ್ವಾಮಿ ಆದ್ರು, ಸಮೋಶ್ರಣದಲ್ಲಿ ಕೂತರು, ಧರ್ಮದ ಪ್ರಚಾರ ಮಾಡಿದ್ರು. ಆದ್ರೆ ಅವರು ಮಾಡಿರುವಂತಹ 363 ಮಿಥ್ಯಾ ಮತಗಳನ್ನ ನಾಶ ಮಾಡಕ್ಕೆ ಇವರಿಂದನೂ ಆಗಲಿಲ್ಲ. ಯಾರಿಂದ ಆಗಲಿಲ್ಲ? ಸಾಕ್ಷಾತ್ ತೀರ್ಥಂಕರಿಂದ ಆಗಲಿಲ್ಲ ಅದು. ಆ ಮಿಥ್ಯಾ ಮತಗಳನ್ನ ಆಗ್ಲಿಲ್ಲ. ಚತುರ್ಥ ಕಾಲದಲ್ಲಿ, ಯಾವ ಕಾಲದಲ್ಲಿ ಸರ? ನಾವಿಲ್ಲಿ ದೊಡ್ಡ ಪುಂಡ್ರಾಗಿದೀವಿ ನಾವು.
ನಾವಿಲ್ಲಿ ಯಾರಾಗಿದ್ದೀವಿ? ದೊಡ್ಡ ಪುಂಡರಾಗಿದ್ದೀವಿ ನಾವು. ನಾವು ಹೇಳ್ತೀವಿ ನಾವು ಧರ್ಮ ಭಗವಂತನಿಂದ ಆಗಿಲ್ಲ, ತೀರ್ಥಂಕರಿಂದ ಆಗಿಲ್ಲ, ಕೇವಲ ಭಗವಂತರಿಂದ ಆಗಿಲ್ಲ. ನಾವು ಮಾಡಕ್ಕೆ ಸಾಧ್ಯತೆ ಅನ್ನದ ಐತಿ. ನಾವು ಮತ್ತೇನು ಮಾಡ್ತಿದ್ದೀವಿ ಗೊತ್ತಾ? ಮತ್ತೆ ಬೇರೆ ಬೇರೆ ದಾರಿನೇ ತೋರಿಸಿದೀವಿ ಅವರಿಗೆ. ಮತ್ತೆ ಯಾವ ರೀತಿ ಆ ಮಾರಿಚಿ ಮಾಡ್ಕೊಂತ ಹೋದ್ನಲ್ಲ, ಮಾರಿಚಿ ಯಾವ ರೀತಿ ಬೇರೆ ಬೇರೆ 363 ಮಿಥ್ಯಾ ಮತಗಳನ್ನು ಪ್ರಚಾರ ಮಾಡ್ಕೊಂತ ಹೋದಲ್ಲ, ನಾವು ಅದನ್ನೇ ಮಾಡ್ಕೊತ ಹೊಂಟಿದ್ದೀವಿ. ಮಾರಿಚಿ ಪ್ರವೃತ್ತಿ ಇದ್ರೂ ನಾವು ಇದ್ದೀವಿ. ನಾವೆಲ್ಲ ಯಾರಿದೀವಿ ಅಂತಂದ್ರೆ ಮಾರಿಚಿ ಪ್ರವೃತ್ತಿಯವರಿಗೆ ನಾವು. ನನಗೆ ಹೀಗೆ ಅನ್ನಿಸ್ತು, ಅದು ಹೀಗೊಂದು ಹೊಸ ದಾರಿ ಸ್ಟಾರ್ಟ್ ಆಯ್ತು, ಸಂತೋಷಗೊಂದು ಹೊಸ ದಾರಿ ತೋರಿಸ್ಕೊಟ್ವಿ. ನನಗೆ ಹೀಗೆ ಅನಿಸ್ತಾ ಇದೆ, ಪಾರ್ಶ್ವನಾಥರಿಗೊಂದು ಹೊಸ ದಾರಿ ತೋರಿಸ್ಕೊಟ್ವಿ. ನನಗೆ ಇವತ್ತು ಮತ್ತೊಂದು ಅನಿಸ್ತಾ ಇದೆ, ವೈಭವಕ್ಕೆ ಮತ್ತೊಂದು ದಾರಿ ತೋರಿಸ್ಕೊಟ್ವಿ. ನನಗೆ ಮತ್ತೊಂದು ವಿಚಾರ ಬಂತು, ಈ ಕಡೆ ಜಯಂತಿ ಅಮ್ಮಗೆ ಮತ್ತೊಂದು ದಾರಿ ತೋರಿಸ್ಕೊಟ್ವಿ. ನಾವು ಅನೇಕ ದಾರಿಗಳನ್ನ ಕ್ರಿಯೇಟ್ ಮಾಡ್ತಾ ಇದೀವಿ. ನಾವು ನನಗೆ ಹೀಗೆ ಅನಿಸ್ತಾ ಇದೆ, ಧರ್ಮ ಹೀಗಿದೆ ಅಂತ ನಾನು ಹೇಳ್ತಿಲ್ಲ, ಸಿದ್ಧಾಂತ ಹೀಗಿದೆ ಅಂತ ಹೇಳ್ತಿಲ್ಲ, ಸಮ್ಯಕ್ತ್ವ ಹೀಗಿದೆ ಅಂತ ನಾನು ಹೇಳ್ತಿಲ್ಲ. ನನಗೆ ಇದು ಸುಲಭ ಇದೆ. ಯಾಕೆ? ವೈಭವನ ಕಡೆಯಿಂದ ಕೆಲಸ ತಗೊಳ್ದಿದೆ ನನಗ. ನನಗೇನು ಮಾಡಿದೆ? ವೈಭವನ ಕಡೆಯಿಂದ ಕೆಲಸ ತಗೊಳ್ದಿದೆ. ಅದಕ್ಕೆ ವೈಭವಕ್ಕೆ ಸಮಾಧಾನ ಆಗುವಾಗ ನಾನು ಏನಾರು ಹೇಳಬೇಕಲ್ಲ, ವೈಭವ ನಿಂತು ಈ ದಾರಿ ಚೆನ್ನಾಗಿದೆ ನೋಡಪ್ಪ, ಈ ಕಡೆ ಹೋಗಿ ನೀನು. ಹಿಂಗ ಅನೇಕ ನಾನು ಮೊನ್ನೆ ಸಹ ಸ್ಪಷ್ಟವಾಗಿ ಹೇಳಿದೆ, ಈ ಜೈನ ಧರ್ಮದಲ್ಲಿ ಏನು ಪಂಥವಾದಗಳು ಬಂದಿದಾವಲ್ಲ, ಜೈನ ಸಮಾಜದಲ್ಲಿ ಏನು ಪಂಥವಾದಗಳು ಬಂದಿದಾವಲ್ಲ, ಈ ಪಂಥವಾದಗಳು ಯಾರು ಶ್ರಾವಕರಿಂದ ಆಗಿಲ್ಲ. ಇದನ್ನ ಯಾರು ಶ್ರಾವಕರು ಮಾಡಿಲ್ಲ. ಇದನ್ನ ಈ ಶ್ರಾವಕರು ಮೂರ್ಖರಿವ, ಸಾಧ್ಯ ಗೊತ್ತಿಲ್ಲ, ಶಾಸ್ತ್ರ ಗೊತ್ತಿಲ್ಲ, ಜಿನ್ವಾನಿ ಗೊತ್ತಿಲ್ಲ, ಅದನ್ನ ತಿಳ್ಕೊಂಡು ಗೊತ್ತಿಲ್ಲ. ಈ ಮೂರ್ಖರ ತರ ಈ ಶ್ರಾವಕರು ಏನ್ ಮಾಡ್ತಿದಾವ ಅಂತಂದ್ರೆ, ದಿನ ಒಬ್ಬ ಬಂದಿದ್ದ ಸಾಧುಗಳಿಗೆ ಕೇಳ್ಕೊತ ಕೊತ್ತವ್ಯವ. ದಿನ ಒಬ್ಬ ಮುನಿಗಳು ಬರ್ತಾರ, ದಿನ ಒಂದು ಮುನಿಗಳು ಏನೇನೋ ಹೇಳ್ತಾರ, ಅದನ್ನ ಕೇಳ್ಕೊಂಡು ಇವು ಇವು ಸಾಯ್ತಾ ಇದಾವೆ, ಜಗಳ ಯಾರು ಸಾಯ್ತಾ ಇದಾವೆ. ಇವ ಪಂಥವಾದ ನಿರ್ಮಾಣ ಮಾಡಿದಾರ ಅವರು, ಪಂಥವಾದ ಕ್ರಿಯೇಟ್ ಮಾಡಿದಾರ ಅಂತಂದ್ರೆ, ಇವತ್ತು ದಿಗಂಬರ್ ಮುನಿಗಳ, ಈ ದಿಗಂಬರ್ ಮುನಿಗಳಿಂದನೇ ಕ್ರಿಯೇಟ್ ಆಗ್ತಾ ಇದೆ ಇದು. ನಾನು ತೇರಾ ಪಂಥಿ, ನಾನು ಬೀಸ ಪಂಥಿ, ನಾನು ಆ ಪಂಥಿ, ನಾನು ಈ ಪಂಥಿ, ನಾವೇ ಕ್ರಿಯೇಟ್ ಮಾಡೋದು, ಸಮಾಜ ಹಾಳು ಮಾಡ್ಕೊಂತ ಓಡ್ಕೊಂತ ಹೋಗೋದು. ನಾವು ಯಾರಿಗೆ ಏನು ಮಾಡ್ತಿದಾರೆ ಅವ್ರನ್ನ ಬಿಟ್ಬಿಟ್ರಲ್ಲ, ಅವ್ರದವ್ರು ಮಾಡಲಿ, ನಿಂದು ಕೆಲಸ ಏನ ನೀನ್ ನೋಡು. ಮೊನ್ನೆ ಆಚಾರ್ಯ ವಿಶುದ್ಧ ಸಾಗರ ಮಹಾರಾಜರು ಹೇಳಿದ್ರು, ವೈಭವ ಸ್ಟೇಟಸ್ ಇಟ್ಟಿದ್ರು ಅದನ್ನ. ಆಚಾರ್ಯ ವಿಶುದ್ಧ ಸಾಗರ ಮಹಾರಾಜರು ಏನ್ ಹೇಳಿದ್ರ ಅಂತಂದ್ರ, ಸಾಧುವಿನ ಕೆಲಸ ಏನಂತಂದ್ರ ಧ್ಯಾನ ಅಧ್ಯಯನ ಅಷ್ಟೇ ಮಾಡ್ನ. ಸಾಧು ಕೆಲಸ ಏನ? ಧ್ಯಾನ ಅಧ್ಯಯನ ಅಷ್ಟೇ ಮಾಡ. ಶ್ರಾವಕನ ಕೆಲಸ ಏನ? ಪೂಜಾ ಮತ್ತು ದಾನ. ಶ್ರಾವಕನ ಕೆಲಸ ಏನ? ಪೂಜೆ ದಾನ. ಅವನು ಶ್ರಾವಕ, ಅವನ ಕೆಲಸ ಅವನು ಮಾಡ್ಲಿ, ಸಾಧು ನಿನ್ನ ಕೆಲಸ ನೀನು ಮಾಡ. ನೀನು ಹೋಗಿ ಅಲ್ಲಿ ಎಂಟರ್ಫೇರ್ ಮಾಡಕ ಹೋಗಬೇಡ, ನಿನಗೇನು ಯೋಗ್ಯತೆ ಇಲ್ಲ, ಅವಶ್ಯಕತೆ ಇಲ್ಲ. ನಿನ್ನ ದೀಕ್ಷೆ ತಗೊಂಡಿದ್ದು ಇನ್ನೊಬ್ಬರನ್ನ ಸುಧಾರಿಸಕಲ್ಲ, ನಿನ್ನ ಮುನಿದಾಗಿರೋದು ಇನ್ನೊಬ್ಬರನ್ನ ಸುಧಾರಿಸಕಲ್ಲ. ಮನೆ ಮಠ ಕುಟುಂಬ ಪರಿವಾರ ತಾಯಿ ತಂದೆ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಬಂದಿರೋದು ಇನ್ನೊಬ್ಬರನ್ನ ಸುಧಾರಿಸಕಲ್ಲ, ನಿನ್ನ ನೀನ್ ಸುಧಾರಿಸ್ಕೋ. ಆಚಾರ್ಯ ಭಗವಾನ್ ಹೇಳ್ತಾರೆ ಶಾಸ್ತ್ರದಲ್ಲಿ ಜಿನ್ವಾನಿಯಲ್ಲಿ, ನಿನ್ನ ಕೆಲಸ ಏನಿದೆ ಅಂತಂದ್ರ, ನಿನ್ನ ಕೆಲಸ ಇದೆ ಧ್ಯಾನ ಅಧ್ಯಯನ ಇಷ್ಟೇ ಮಾಡ. ಇಲ್ಲದೆಲ್ಲ ಉಚ್ಚಾಪತಿ ಮಾಡಕ್ ಹೋಗ್ಬೇಡ, ಊರ್ದೆಲ್ಲ ಪಾತ್ರೆ ತೊಳ್ಕೊತ್ ಕೂರ್ಬೇಡ. ನಿನ್ನ ಊರ್ದೆಲ್ಲ ಪಾತ್ರೆ ತೊಳ್ಕೊತ್ ಕೂತ್ರ ನಿಂದ್ಯಾರು ತೊಳೆಯಾರ? ಇಲ್ಲಿ ತಿಳ್ಕೊಂಡಿದೆ ಧರ್ಮಾನುಪೇಕ್ಷದಲ್ಲಿ ನನ್ನ ನನ್ನ ಕರ್ತವ್ಯಗಳು, ನನ್ನ ನನ್ನ ಧರ್ಮ ಏನಿದೆ. ನಾನು ರತ್ನತ್ರಯ ಧಾರಣೆ ಮಾಡಿಕೊಂಡಿದ್ದೀನಿ, ಆ ರತ್ನತ್ರಯ ಸ್ವಭಾವ ಉಳ್ಳ ನಾನಾಗಬೇಕು. ದಶಲಕ್ಷಣ ಸ್ವಭಾವಗಳು ನನ್ನಲ್ಲಿದ್ದಾವ. ಉತ್ತಮ ಕ್ಷಮ, ಉತ್ತಮ ಮಾರ್ಧವ, ಉತ್ತಮ ಅರ್ಜವ, ಉತ್ತಮ ಶೌಚ, ಉತ್ತಮ ಸಂಯಮ ಆದಿ ದಶಲಕ್ಷಣಗಳೇನಿದಾವ, ಆ 10 ಧರ್ಮಗಳನ್ನ ನಿನ್ನಲ್ಲಿ ನೀನು ಕ್ರಿಯೇಟ್ ಮಾಡಿಕೊಂಡಿದ್ದಿಲ್ಲ, ನಿನ್ನಲ್ಲಿ ಇದಾವ, ನಿನ್ನಲ್ಲಿ ವಿದ್ಯಮಾನಿದಾವ, ಅದನ್ನು ಪ್ರಕಟ ಮಾಡು. ಆ ಧರ್ಮದನ್ನು ನೀನು ಪ್ರಕಟ ಮಾಡು, ಆ ಧರ್ಮದಲ್ಲಿ ನೀನು ಲೀನನಾಗಿಬಿಡು. ಸಮಾಜದ ರಾಡಿ ತಳ್ಕೊತ್ಕೊಂಡು ಬೇಡ, ಧರ್ಮ ನಿನ್ನಲ್ಲಿದೆ, ನಿನ್ನ ಧರ್ಮ ನೀನು ನೋಡು. ನಿನ್ನಲ್ಲಿ ನಿನ್ನ ಧರ್ಮ ಇದೆ, ನಿನ್ನ ಧರ್ಮ ನೀನು ನೋಡು. ಅದಕ್ಕೆ ಆಚಾರ್ಯ ಕುಂದು ಕುಂದು ಭಗವಂತರು ಹೇಳೋಗ್ಯಾರ ಸಂತೋಷನ್ನ. ಏನ್ ಹೇಳ್ಯಾರ, ಏನ್ ಹೇಳ್ಯಾರ? ಆದ್ ಹಿದಂ ಕಾದವಂ ಜಂ ಸಕ್ಕೈ ಪರ ಹಿದಂ ಕಾದವಂ. ಏನ್ ಹೇಳ್ಯಾರ? ಆದ್ ಹಿದಂ ಕಾದವಂ ಜಂ ಸಕ್ಕೈ ಪರ ಹಿದಂ ಕಾದವಂ. ಮೊದಲು ನಿಂದ ನೋಡು ಹುಚ್ಚ ಅಂತ ಹೇಳ್ಯಾರ ಅವ್ರ.
ಮೊದಲು ನಿಂದ ಕಲ್ಯಾಣ ನೀನ್ ಮಾಡ್ಕೋ, ನಿನ್ನ ಕಲ್ಯಾಣ ಮಾಡ್ಕೊಂತ 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 ನಿನ್ನಿಂದ ಸಾಧ್ಯವಾದರೆ ಜಮಸಕ್ಕೈ, ನಿನ್ನಿಂದ ಸಾಧ್ಯವಾದರೆ ಏನ್ಮಾಡು, ಪರಹಿದಂ ಕಾದವಂ, ಪರರ ಕಲ್ಯಾಣ ಮಾಡುವಂತ ಉಪದೇಶ ಕೊಡು. ಏನ್ ಕೊಡು? ಉಪದೇಶ ಅಷ್ಟೇ ಕೊಡು. ಅವ್ರನ್ನ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ಬೇಡ. ಇದು ನಿನ್ನ ಧರ್ಮ, ಸಾಧುವಿನ ಧರ್ಮ ಅಂತ ಹೇಳ್ಯಾರ. ಯಾರ ಧರ್ಮ ಇದು ಪಾರ್ಶ್ವನಾಥರಿ? ಸಾಧುವಿನ ಧರ್ಮ. ಧ್ಯಾನ ಅಧ್ಯಯನ ಇದು ಸಾಧುವಿನ ಧರ್ಮ, ಪೂಜಾ ಮತ್ತು ದಾನ ಇದು ಶ್ರಾವಕನ ಧರ್ಮ. ಶ್ರಾವಕ ಏನಾರ ಮಾಡ್ಕೊಂಡು ಹೋಗ್ಲಿ, ಅವನಿಗೆ ಏನು ಎದರಲ್ಲಿ ಸಮಾಧಾನ ಇದೆ ಅದರಲ್ಲಿ ಮಾಡ್ಕೊಂಡು ಹೋಗ್ಲವ. ಯಾವನಿಗೆ ಹಾಲಾಭಿಷೇಕ ಮಾಡ್ಬೇಕನ್ಸತ್ತೆ, ಸಮಾಧಾನ ಇದೆ ಅದರಲ್ಲಿ ಮಾಡ್ಯವ. ಯಾರಿಗೆ ಜಲಾಭಿಷೇಕ ಮಾಡ್ಬೇಕನ್ಸತ್ತೆ, ಅವನಿಗೆ ಅದರಲ್ಲಿ ಸಮಾಧಾನ ಇದೆ, ಅದನ್ನೇ ಮಾಡ್ಯವ. ನೀನು ಹೀಗೆ ಮಾಡಂತ ಹೇಳೋ ಅಧಿಕಾರ ನಮಗಿಲ್ಲ ಇಲ್ಲಿ. ನೀನು ಹಿಂಗೆ ಮಾಡಂತ ಹೇಳೋ ಅಧಿಕಾರ ಯಾರಿಗೂ ಇಲ್ಲ ಇಲ್ಲಿ, ಯಾವನಿಗೂ ಇಲ್ಲ ಇಲ್ಲಿ. ನಮ್ಮ ಜೈನ ಧರ್ಮ ಸ್ವತಂತ್ರವಾದ ಧರ್ಮ ಇದು. ಜೈನ ಧರ್ಮ ಏನಿದೆ, ಇದು ಸ್ವತಂತ್ರ ಧರ್ಮ ಇದೆ ಇಲ್ಲಿ. ನಿನಗೆ ಎದರಲ್ಲಿ ಸಮಾಧಾನ? ನಿನಗೆ ಹೂವು ಬೆಳಗೋದ್ರಲ್ಲಿ ಸಮಾಧಾನ? ಹೂವು ಬೆಳಗೋ. ನಿನಗೆ ಲವಂಗ ಬೆಳಗೋದ್ರಲ್ಲಿ ಸಮಾಧಾನ? ಲವಂಗ ಬೆಳಗೋ. ನಿನಗೆ ಎದರಲ್ಲೇನು ಸಮಾಧಾನ ಇಲ್ಲ, ಕೈ ಜೋಡಿಸೋದ್ರಲ್ಲಿ ಸಮಾಧಾನ ಇದೆ, ನೀನು ಅಷ್ಟೇ ಮಾಡ. ಜೈನ ಧರ್ಮ ಯಾರಿಗೂ ಹೀಗೆ, ನಿನಗೆ ಏನು ಸಮಾಧಾನ ಇದೆ? ಆಹಾರ ಕೊಡಕ್ಕೆ ಬರ್ತಾರ ವೈಭವನ್ನ? ಕೆಲವೊಬ್ರು ಬರ್ತಾರ, ಕೆಲವೊಬ್ಬರಿಗೆ ರೊಟ್ಟಿ ಕೊಡೋದ್ರಲ್ಲೇ ಸಮಾಧಾನ ಇದೆ, ಪಲ್ಯ ಕೊಡೋದ್ರಲ್ಲಿ ಸಮಾಧಾನ ಇರಲ್ಲ ಅವರಿಗೆ. ಕೆಲವೊಬ್ಬರಿಗೆ ಏನು ಚಪಾತಿ ರೊಟ್ಟಿ ಅನ್ನ ಅಂತ ದೊಡ್ಡ ದೊಡ್ಡ ಪದಾರ್ಥ ಕೊಡೋದ್ರಲ್ಲೇ ಸಮಾಧಾನ. ಆ ಬೇರೆ ಏನಾದ್ರು ಕೊಡಕ್ಕೆ ಹೋದ್ರೆ ಏನು ನಂಗೆ ಬೇಡದು, ಅದು ಕೊಡು. ಅವ್ರಿಗೆ ಅದರಲ್ಲಿ ಸಮಾಧಾನ ಇದೆ, ಅವ್ರಿಗೆ ಅದರಲ್ಲಿ ಸಮಾಧಾನ ಇದೆ, ಅದರಲ್ಲಿ ಸಮಾಧಾನ ಇದೆ. ಕೆಲವೊಬ್ಬರಿಗೆ ನೀರು ಕುಡಿದ್ರಲ್ಲೇ ಸಮಾಧಾನ, ಕೆಲವೊಬ್ಬರಿಗೆ ಅನ್ನ ಕುಡಿದ್ರಲ್ಲೇ ಸಮಾಧಾನ, ಕೆಲವೊಬ್ಬರಿಗೆ ಸ್ವೀಟ್ ಕುಡಿದ್ರಲ್ಲೇ ಸಮಾಧಾನ. ಇದು ಜೈನ ಧರ್ಮದ ಸ್ವತಂತ್ರತೆ ಇದೆ ಅದು. ಯಾರಿಗೂ ಇದನ್ನೇ ಮಾಡು, ಹೀಗೆ ಮಾಡು, ಹಾಗೆ ಮಾಡು ಅಂತ ಹೇಳೋ ಅಧಿಕಾರ ಯಾರಿಗೂ, ಒತ್ತಾಯ ಮಾಡುವಂತ ಅಧಿಕಾರ ಯಾರಿಗೂ, ಯಾರಿಗೂ ಇಲ್ಲ. ಅದು ತೀರ್ಥಂಕರರಿಗಿಲ್ಲ, ನಿಮಗೆಲ್ಲಿದೆ, ನನಗೆಲ್ಲಿದೆ? ಹಂಗೇನಾದ್ರೂ ಹೇಳ್ತಿದ್ದೆ ಅಂದ್ರೆ ಆದಿನಾಥರು ಆ ಮಾರೀಚಿಗೆ ಹೊಡೆದ ಬುದ್ಧಿ ಹೇಳ್ತಿದ್ರು ಅವನಿಗೆ, ಹೌದಲ್ರಿ? ಆ ಮಾರೀಚಿಗೆ ತೀರ್ಥಂಕರ ಆದಿನಾಥರು ಹೊಡೆದ ಬುದ್ಧಿ ಹೇಳ್ತಿದ್ರು, ಸುಮ್ಮನೆ ಕುಂಡ್ರಿ ಇಲ್ಲಿ ಅಂತ ಹೇಳಿದ್ರ? ಹೇಳಿದ್ರೇನ್ರಿ? ಇಲ್ಲ, ಆದಿನಾಥರು ಇಷ್ಟೇ ವಿಚಾರ ಮಾಡಿದ್ರು. ಏನು ವಿಚಾರ ಮಾಡಿದ್ರು? ಅವನಿಗೆ ಅದರಲ್ಲಿ ಸಮಾಧಾನ ಇದೆ, ಮಾಡ್ಕೊಂತ ಹೋಗ್ಲಿ ಅವ, ನಾನು ನನ್ನನ್ನು ನಾನು ನೋಡ್ತೀನಿ, ಅವನನ್ನ ಎಲ್ಲಿ ತಳ್ಕೊತ ಕೂರ್ಲಿ, ನಾನು ಹೊಂಟಾನ ಎದ್ದು ಹೊಂಟಾನ ಹೋಗ್ಲಿ, ಎದ್ದು ಹೊರಗಡೆ ಹೋಗ್ತಾ ಇದ್ದಾನ ಹೋಗ್ಲಿ, ಹೋಗಿ ಏನ್ ಮಾಡ್ತಾನ ಅವ್ರು ಗೊತ್ತಿಲ್ವಾ ತೀರ್ಥಂಕರರಿಗೆ, ತ್ರಿಕಾಲಜ್ಞಾನಿಗಳವರು? ಆ ಮಾರೀಚಿನ ಬಗ್ಗೆ ಗೊತ್ತಿಲ್ವ ಅವ್ರಿಗೆ? ಕುತ್ಕೊಂಡು ಗೊತ್ತವ್ರಿಗೆಲ್ಲ, ಎಲ್ಲ ಗೊತ್ತಿದೆ ಅವರಿಗೆ, ಕುತ್ಕೊಂಡು ನೋಡ್ತಾ ಇದಾರೆ. ನೀನು ಹೊರಗೆ ಹೋಗಿ ಏನ್ ಮಾಡ್ತಾನ, ಎಷ್ಟು ಮಿಥ್ಯಾ ಮತ ಪ್ರಚಾರ ಮಾಡ್ತಾನ, ಧರ್ಮದ ಅಪ್ರಭಾವನೆ ಎಷ್ಟು ಮಾಡ್ತಾನ, ಧರ್ಮ ಎಷ್ಟು ಹಾಳು ಮಾಡ್ತಾನ, ಎಷ್ಟು ಇವನು ಫಾಲೋವರ್ಸ್ ಎಷ್ಟು ಜನ ಆಗ್ತಾರ, ಇವ್ರು ಯಾರ್ಯಾರು ಮಿಥ್ಯಾ ದೃಷ್ಟಿಗಳಾಗ್ತಾರ, ಮಿಥ್ಯಾತದ ಪ್ರಭಾವ ಏನು ಎಲ್ಲಿ ತನಕ ಹೋಗುತ್ತೆ, ತೀರ್ಥಂಕರಿಗೆ ಗೊತ್ತಿಲ್ಲಾಗಿತ್ತ? ಆದಿನಾಥರಿಗೆ ಗೊತ್ತಿಲ್ಲಾಗಿತ್ತ? ಗೊತ್ತಿತ್ತಲ್ಲ, ಇದು ಗೊತ್ತಿತ್ತಿಲ್ಲ, ಗೊತ್ತಿತ್ತು. ಪ್ರಯತ್ನ ಮಾಡಿ ಒಂದ್ ಎರಡು ಬುದ್ಧಿ ಹೊಡೆದು ಬುದ್ಧಿ ಕಳಿಸ್ಬೋದಿತ್ತಲ್ಲ ಮಾರೀಚಿಗೆ, ಅವಾಗ ಹೊಡೆದ್ರ ಬುದ್ಧಿ ಕಲಿಸಿದ್ರ? ಏನ್ ಮಾಡಿದ್ರು ಅವರು? ಬಿಟ್ಬಿಟ್ರ ಅವನೊಂದ್ಸ ಅವನೊಂದ್ ಪಾಡಿಗೆ ಅವ್ನು ಬಿಟ್ಬಿಟ್ರಿ, ಏನಾರು ಮಾಡ್ಕೊಂಡು ಹೋಲೆ ಕಡೆ. ಇದು ತಿಳ್ಕೊಳ್ಬೇಕು ನಾವ, ಇದನ್ನ ನಾವು ಸ್ವೀಕಾರ ಮಾಡ್ಕೊಳ್ಬೇಕು ನಾವ. ಇದನ್ನ ನಾವು ಸ್ವೀಕಾರ ಮಾಡ್ತಿಲ್ಲ, ನಾವು ಏನ್ ಮಾಡ್ತಿದ್ದೀವಿ ಅಂತಂದ್ರೆ ಇನ್ನೊಬ್ಬರ ಮೇಲೆ ಬರ್ಡನ್ ಮಾಡ್ತಾ ಇದ್ದೀವಿ, ಇನ್ನೊಬ್ಬರ ಮೇಲೆ ಜಬರ್ದಸ್ತಿ ಮಾಡ್ತಾ ಇದ್ದೀವಿ, ಇನ್ನೊಬ್ಬರ ಮೇಲೆ ಬಲಾತ್ಕಾರ ಮಾಡ್ತಾ ಇದ್ದೀವಿ, ಇನ್ನೊಬ್ಬರಿಗೆ ನಾವು ಪ್ರೆಸರ್ ಮಾಡ್ತಾ ಇದ್ದೀವಿ. ಹೀಗೆ ಮಾಡು ಸಂಪತ್ ಕುಮಾರ್, ಹೀಗೆ ಆಗ್ಬೇಕು ನಿಮ್ಮಿಂದ. ಇಲ್ಲಪ್ಪ ನನಗೆ ಇದರಲ್ಲಿ ಸಮಾಧಾನ, ಇದನ್ನೇ ಇದನ್ನೇ ಮಾಡು, ಹಿಂಗಿಲ್ಲ ನಮ್ದು. ಇದು ನಾವು ವಿಪರೀತ ದಾರಿಯಲ್ಲಿ ನಡೀತಾ ಇದ್ದೀವಿ, ನಾವು ವಿಪರೀತ ಹಾದಿ ಮೇಲೆ ನಡೀತಾ ಇದ್ದೀವಿ, ವಿಪರೀತ ಧರ್ಮ ಮಾಡ್ತಾ ಇದ್ದೀವಿ, ವಿಪರೀತ ಪ್ರಚಾರಗಳು ಮಾಡ್ಕೊಂತ ಹೊಂಟೀವಿ ನಾವು ಎಲ್ಲರೂ. ಎಲ್ಲರೂ ನೀವು ಅಷ್ಟೇ ಅಂತ ಹೇಳ್ತಿಲ್ಲ, ನನ್ನನ್ನು ಹಿಡ್ಕೊಂಡು ಹೇಳ್ತಾ ಇರೋದು ನಾನಿಲ್ಲಿ. ಇದು ಧರ್ಮ ಅಲ್ಲ, ಇದಕ್ಕೆ ಧರ್ಮ ಅನ್ನಲ್ಲ. ಹಂ ಕರೇಸೋ ಕಾಯ್ದಾ ಕಭಿ ಧರ್ಮ ನಹಿ ಹೋ ಸಕ್ತಾ, ಹಂ ಕರೇಸೋ ಕಾಯ್ದಾ ಕಭಿ ಧರ್ಮ ನಹಿ ಹೋ ಸಕ್ತಾ. ನಾನು ಮಾಡಿದ್ದೆ, ನಾನು ಹೇಳಿದ್ದೆ, ಇದು ಯಾವತ್ತೂ ಸಾಧ್ಯ ಆಗೋದಿಲ್ಲ, ಸಿದ್ಧಾಗೋಕ್ಕೆ ಸಾಧ್ಯ ಇಲ್ಲ. ಇದು ಜಿನೇಂದ್ರ ಭಗವಂತರು ಹೇಳಿದ್ದೇ ಸಿದ್ಧ, ಜಿನೇಂದ್ರ ಭಗವಂತರು ಹೇಳಿದ್ದೇ ಸತ್ಯ, ಜಿನೇಂದ್ರ ಭಗವಂತರು ಹೇಳಿದ್ದೇ ನಮಗೆ ಧರ್ಮ.
ಅದೇ ಮಾರ್ಗ ಅಂತ ಯಾರು ಸ್ವೀಕಾರ ಮಾಡ್ಕೊಳ್ತಾರ ಅವರಿಗೆ ಮೋಕ್ಷ ಮಾರ್ಗ ಪ್ರಶಸ್ತವಾಗೋದಿದೆ ಅನ್ಯರಿಗೆ ಇಲ್ಲ ಇಷ್ಟೇ ಸಿಂಪಲ್ ಇದು ಈ ಪ್ರಕಾರ ಧರ್ಮಾನುಪೇಕ್ಷಾ ಚಿಂತನೆ ಮಾಡಬೇಕು ಅಂತ ಹೇಳ್ತಾರ ಕೊನೆದಾದು ಬೋಧಿ ದುರ್ಲಭ ಭಾವನಾ ಬಹಳ ಸುಂದರವಾದಿದೆ ಇದು ಬೋಧಿ ದುರ್ಲಭ ಅನುಪ್ರೇಕ್ಷಾದಲ್ಲಿ ಹೇಳ್ತಾರ ಅನಂತ ಸಂಸಾರ ಮೇ ಜೀವೋ ಕಾ ಅನಂತ ಸಂಸಾರ ಮೇ ಜೀವೋ ಕಾ ಮನುಷ್ಯ ಪರ್ಯಾಯ ದುರ್ಲಭ ಮಾನಾ ಹೇ ಅನಂತ ಸಂಸಾರದಲ್ಲಿ ಈ ಜೀವಿಗಳೆಷ್ಟಿದಾವ ಅನಂತ ಅನಂತ ಜೀವಿಗಳಿದಾವ ಈ ಅನಂತ ಅನಂತ ಜೀವಿಗಳಲ್ಲಿ ಮನುಷ್ಯ ಪರ್ಯಾಯ ಸಿಗೋದೇನಿದೆ ದುರ್ಲಭ ಇದೆ ಅಂತ ಹೇಳಿದ್ರು ಮನುಷ್ಯ ಪರ್ಯಾಯ ಸಿಗೋದು ಬಹಳ ದುರ್ಲಭವಾಗಿದೆ ಜೈಸೆ ಲವಣ ಸಮುದ್ರ ಮೇ ಯುಗ ಅರ್ಥಾತ್ ಜುವಾ ಓರ್ ಸಭಿಲಾ ಅರ್ಥಾತ್ ಸೇಲ್ ಕಾ ಸಂಯೋಗ ದುರ್ಲಭ ಹೇ ಮನುಷ್ಯ ಪರ್ಯಾಯ ಮನುಷ್ಯ ಪರ್ಯಾಯ ಮಿಲ್ನೆ ಪರ್ ಉತ್ತಮ ದೇಶ ಉತ್ತಮ ಕೂಲ್ ಉತ್ತಮ ಜನ್ಮ ಉತ್ತಮ ರೂಪ ಉತ್ತಮ ಆಯು ಉತ್ತಮ ಆರೋಗ್ಯ ಉತ್ತಮ ಶಕ್ತಿ ಉತ್ತಮ ವಿನಯ ಉತ್ತಮ ಧರ್ಮಶ್ರವಣ ಉತ್ತಮ ಗ್ರಹಣ ಬುದ್ಧಿ ಔರ್ ಉತ್ತಮ ಧಾರಣಾ ಈ ಸಬ್ ಮಿಲ್ನ ಲೋಕ ಮೇ ಕ್ಯಾ ಹೇ ದುರ್ಲಭ ಹೇ ಇವೆಲ್ಲ ಸಿಗೋದು ಈ ಅನಂತ ಜೀವರಾಶಿಗಳಲ್ಲಿ ಮನುಷ್ಯ ಪರ್ಯಾಯ ಸಿಗೋದೇ ಒಂದು ದುರ್ಲಭ ಈ ಮನುಷ್ಯ ಪರ್ಯಾಯದಲ್ಲಿ ಮತ್ತಿವೆಲ್ಲ ಸಿಗೋದು ದುರ್ಲಭ ಅತಿ ದುರ್ಲಭ ಅಂತ ಹೇಳ್ತಾರ ಮನುಷ್ಯ ಪರ್ಯಾಯ ಸಿಕ್ಕಿದೆ ನಿಮಗ ಮನುಷ್ಯ ಪರ್ಯಾಯ ಸಿಕ್ಕೂ ಸಹ ಇವೆಲ್ಲ ಸಿಗೋದು ಉತ್ತಮ ದೇಶ ಸಿಗೋದು ಧರ್ಮ ಇಡೀ ದೇಶಗಳು ಎಷ್ಟೋ ದೇಶಗಳಿದಾವ ಜಗತ್ತಿನಲ್ಲಿ ಧರ್ಮ ನಡೆಯೋದು ದೇಶ ಯಾವುದದು ನಮ್ಮ ಭಾರತ ಭೂಮಿ ನಮ್ಮ ನಿಜವಾಗ್ಲೂ ನಮ್ಮ ಭಾರತ ಭೂಮಿಗೆ ಹೆಮ್ಮೆ ಇರಬೇಕು ನಮಗೆ ಈ ಭಾರತ ಭೂಮಿ ಮೇಲೆ ನಾವು ಜನ್ಮ ತಗೊಂಡು ನಮಗೆ ಹೆಮ್ಮೆ ಇರಬೇಕು ಯಾಕೆ ಧರ್ಮದ ಆಚರಣೆ ಆಗೋದು ನಮ್ಮ ಭಾರತ ಭೂಮಿಯಲ್ಲಿ ಬೇರೆ ದೇಶದಲ್ಲಿ ನೋಡ್ರಿ ಇಲ್ಲ ಅಲ್ಲಿ ಆಮೇಲೆ ಉತ್ತಮ ದೇಶ ಉತ್ತಮ ಕುಲ ಉತ್ತಮ ಜಾತಿ ಉತ್ತಮ ರೂಪ ಉತ್ತಮ ಜನ್ಮ ಉತ್ತಮ ಆಯು ಆಯುನು ಬೇಕಲ್ಲ ಉತ್ತಮ ಆಯು ಉತ್ತಮ ಆರೋಗ್ಯ ಮುಖ್ಯವಾಗಿ ಯಾವುದು ಉತ್ತಮ ಆರೋಗ್ಯ ಉತ್ತಮ ಶಕ್ತಿ ಬೇಕು ವಿನಯ ಬೇಕು ಆಮೇಲೆ ಧರ್ಮ ಶ್ರವಣ ಮಾಡ್ಕೊಳ್ಳಂತ ಭಾವನೆ ಬೇಕು ಪರಿಣಾಮ ಬೇಕು ಧರ್ಮ ಶ್ರವಣ ಮಾಡ್ಕೊಳ್ಳಂಥದ್ದು ಆಮೇಲೆ ಗ್ರಹಣ ಬುದ್ಧಿ ಅದನ್ನ ಸ್ವೀಕಾರ ಮಾಡ್ಕೊಳ್ಳಂತ ಬುದ್ಧಿ ಬರೀ ಕೇಳೇನು ಪ್ರಯೋಜನ ಕಲ್ಲಿನ ಮೇಲೆ ನೀರು ಸುರಿದಂಗ ಏನಿಲ್ಲ ಸಂತೋಷನ ನಮ್ ಕಡೆ ಹೇಳ್ತೀವಿ ಎಮ್ಮಿ ಮ್ಯಾಗ ನೀರು ಹಾಕಿದಂಗ ಎಮ್ಮಿ ಮೇಲೆ ನೀವು ಎಷ್ಟೋ ನೀರು ಹಾಕರಿ ಮತ್ತೆ ಹೋಗ್ಯದ ಹೊಳ್ಳಾಡೋದ ಎಮ್ಮಿ ಮೇಲೆ ನೀವು ಎಷ್ಟೋ ನೀರು ಹಾಕದನ್ನ ತಿಕ್ಕ್ರಿ ತೊಳಿರಿ ಏನಾಗೋದು ಪ್ರಸರಣ ಮತ್ತೆ ಎಮ್ಮಿ ಹೋಗ್ಯದು ಮಣ್ಣಾಗ ಹೋಗಿ ಕೊಚ್ಚಾಗ ಹೋಗಿ ಮತ್ತೆ ಹೊಳ್ಳಾಡೋದು ಅದ ಹಂಗ ನೀರು ಹಾಕಿ ಏನು ಪ್ರಯೋಜನ ಅದು ಸ್ವೀಕಾರ ಮಾಡ್ಕೋಬೇಕ ಗ್ರಹಣ ಬುದ್ಧಿ ಅಂತ ಹೇಳಿದ್ರೆ ಅದಕ್ಕ ಆಮೇಲೆ ಧಾರಣ ಅದನ್ನ ಧಾರಣ ಮಾಡ್ಕೊಳ್ಬೇಕ ಹ ಇವೆಲ್ಲ ಲೋಕದಲ್ಲಿ ದುರ್ಲಭ ಇದಾವ ಇವೆಲ್ಲ ಏನಿದ್ರಮ್ಮ ಉಕ್ತ ಸಾಧನ ಮಿಲ್ನೆ ಪರ್ ಇವೆಲ್ಲ ಸಾಧನಗಳು ನಮಗೆ ಸಿಕ್ಕಿದ್ರು ಕೂಡ ಮಿಲ್ನೆ ಪರ್ ರತ್ನತ್ರೇಕಿ ಪ್ರಾಪ್ತಿ ಹೋನ ಮಹಾ ದುರ್ಲಭ ಹೇ ಇವಿಷ್ಟೆಲ್ಲ ಸಿಕ್ಕಿದವ ಇವಿಷ್ಟೆಲ್ಲ ಸಿಕ್ಕಿರೂ ಸಹ ರತ್ನತ್ರಯದ ಪ್ರಾಪ್ತಿ ಮಾಡ್ಕೊಳ್ಳೋದು ಮಹಾ ದುರ್ಲಭ ಅಂತ ಹೇಳಿದ್ರ ಇವೆಲ್ಲ ನಿಮ್ಗೆ ಸಿಕ್ಕಿಲ್ವಾ ಸಿಕ್ಕಿದವ ದೀಕ್ಷಾ ತಗೊಳ್ರಿ ನೋಡಣ ಹಿಂದೆ ಹೇಳಿದ್ವಿ ನಾವು ಕಾಲ ಏನ್ ಮಾಡಿದೀವಿ ಪಾಶ್ಮಾತ್ರೇ ಹಿಂದೆ ಏ ನಾನಿಲ್ಲಪ್ಪ ವೈಭವ್ ನೀನ್ ಮುಂದ್ಸರಿ ಇನ್ನೊಬ್ರು ನಮ್ಮ ಮುಂದೆ ದುಡೋದು ನಾವ ಯಾವಾಗ ದೀಕ್ಷಾ ಅಂದ ಕೂಡ್ಲಿ ರತ್ನತ್ರೆ ಧಾರಣೆ ಮಾಡ್ಕೊಳ್ರಿ ಅಂತಂದ್ ಕೂಡ್ಲಿ ರತ್ನತ್ರೆ ಪ್ರಾಪ್ತಿ ಆಗೋದು ಯಾವಾಗ ದೀಕ್ಷಾ ತಗೊಂಡಾಗ ರತ್ನತ್ರೆ ಪ್ರಾಪ್ತಿ ಮಾಡ್ಕೊಳ್ಳೋದು ವೈಭವನ್ನ ಮಹಾ ದುರ್ಲಭ ಅಂತ ಹೇಳಿದ್ರು ಆಮೇಲೆ ರತ್ನತ್ರೆ ಹೊಣೆ ಪರ್ ರತ್ನತ್ರೆ ಪ್ರಾಪ್ತಿ ಮಾಡ್ಕೊಂಡ್ವಿ ರತ್ನತ್ರೆ ಹೊಣೆ ಪರ್ ಪರಿಣಾಮೋಕಿ ವಿಶುದ್ಧಿ ಹೋನ ಅತಿ ದುರ್ಲಭ ಹೇ ದೀಕ್ಷಾ ತಗೊಂಡ್ವಿ ರತ್ನತ್ರೆ ಪ್ರಾಪ್ತಿ ಮಾಡ್ಕೊಂಡ್ವಿ ಪರಿಣಾಮಗಳನ್ನ ಆ ಪರಿಣಾಮಗಳು ವಿಶುದ್ಧ ಪರಿಣಾಮಗಳಾಗುವುದು ಪರಿಣಾಮಗಳು ವಿಶುದ್ಧ ಪರಿಣಾಮ ಆಗುವುದು ಇದೇನಿದು ಅತಿ ದುರ್ಲಭ ಇದೆ ದೀಕ್ಷಾ ತಗೊಳ್ಳೋದು ಸಹಜ ಐತಿಲ್ರಿ ಅದೇನು ಸಹಜನ ಇದೆ ದೀಕ್ಷಾ ತಗೊಳ್ಳೋದು ಪರಿಣಾಮಗಳನ್ನು ಸಂಭವಿಸ್ಕೊಳ್ಳೋದು ಅದು ಬಹಳ ದುರ್ಲಭ ಇದೆ ಇಸ್ ಪ್ರಕಾರ ಸೇ ಬಾರ್ ಬಾರ್ ವಿಚಾರ ಕರ್ಕೆ
ಈ ಪ್ರಕಾರ ಪದೇ ಪದೇ ವಿಚಾರ ಮಾಡಿ ನಾವು ಮೋಕ್ಷ ಪ್ರಾಪ್ತಿ ಕಿ ಭಾವನಾ ಕರ್ನ ವಹ ಬೋಧಿ ದುರ್ಲಭ ಭಾವನಾ ಹೇ ಮೋಕ್ಷ ಪ್ರಾಪ್ತಿಯದ ಭಾವನೆ ಮಾಡೋದೇನಿದೆ ಅದು ಬೋಧಿ ದುರ್ಲಭ ಭಾವನಾ ಇದೆ ಇಸ್ ಪ್ರಕಾರ ಸೇ ಮಹಾಮುನೀಶ್ವರ तप में सदा लीन रह करके तपदल्ली सदा लीनरागिद्दु कर्मों को विलीन करते हैं कर्मगळन्न एनु माड्तारे अवरु विलीन माड्तारे कर्मगळन्न क्षय माड्तारे अंत तिळ्कोळ्ळबेकु बारह अनुपेक्षाओं की शक्ति से इंद्रिय विषयों को पराजित कर हनेर अनुपेक्षेगळ शक्तियिंद इंद्रिय विषयगळन्न पराजित माडि अपने आत्म स्वभाव का चिंतन करते है तन आत्म स्वभाव चिंतने अंत तिळ्कोळ्ळबेकु ಈ ಪ್ರಕಾರ ಪೂರ್ವಭೋಗನ ಚಿಂತನ ಕರ್ತೆ ಯಾವುದೇ ಪ್ರಕಾರದ ಪೂರ್ವಭೋಗದ ಭೋಗ ಮಾಡಿರುವಂತದ್ರ ಬಗ್ಗೆ ಚಿಂತನೆ ದೇಖೆ ಸುನೆ ಬಹುಬಾರ್ ನೋಡಿದರ ಕೇಳಿದರ ಎಷ್ಟು ಸರ್ತಿ ಅನೇಕ ಸರ್ತಿ ಬಹುಬಾರ್ ರತಿ ಭಾವನೆ ಹಿ ಮನ ಮೇಲಾತೆ ರತಿ ಭಾವ ಮನಸ್ಸಿನಲ್ಲಿ ಅವರು ತರೋದೇ ಇಲ್ಲ ನಹಿ ಶ್ರವಣ ಏಕ ಬಾರ್ ನಹಿ ಶ್ರವಣ ಶ್ರವಣ ಅಂದರೆ ಮುನಿಗಳು ಅದನ್ನ ಒಂದು ಸರ್ತಿ ಕೂಡ ಅದನ್ನ ಮತ್ತೆ ಅವರದನ್ನ ಆ ಭೋಗವನ್ನು ಆ ರತಿ ಭಾವವನ್ನು ಸ್ವೀಕಾರ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಅವರು ಮಾಡುವುದಿಲ್ಲ ಈ ಪ್ರಕಾರ ತಿಳ್ಕೊಳ್ಬೇಕು ಈ ಪ್ರಕಾರ ನಾವು ಇವತ್ತಿನ ಸ್ವಾಧ್ಯಾಯದಲ್ಲಿ ಹನ್ನೆರಡು ಅನುಪ್ರೇಕ್ಷೆಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ ಮುಂದೆ ಮತ್ತೆ ವಿಷಯಗಳು ಬಹಳ ಒಳ್ಳೆ ಒಳ್ಳೆ ವಿಷಯಗಳನ್ನ ಕೊಡ್ಕೊಂಡು ಹೋಗಿದಾರ ಆ ವಿಷಯಗಳನ್ನ ಬೋಧಿ ದುರ್ಲಭ ಬೋಧಿ ಬೋಧಿದ ಅರ್ಥ ಇದೆ ಸಮಾಧಿ ಬೋಧಿ ಸಮಾಧಿ ಪರಿಣಾಮ ಶುದ್ಧಿ ಬೋಧಿ ಅಂದರೆ ಉತ್ಕೃಷ್ಟ ಆ ಉತ್ಕೃಷ್ಟ ಸಮಾಧಿ ಉತ್ಕೃಷ್ಟ ಅನುಪ್ರೇಕ್ಷೆಗಳು ಉತ್ಕೃಷ್ಟ ಇಲ್ಲಿ ಬೋಧಿ ದುರ್ಲಭ ಅಂತ ಭಾವನೆಗಳನ್ನು ನಾವು ಮಾಡಬೇಕಂತ ಹೇಳ್ತಾರೆ ಇಲ್ಲಿ ಬೋಧಿ ಸಮಾಧಿ ಪರಿಣಾಮ ಶುದ್ಧಿ ಸ್ವಾತ್ಮೋಪಲಬ್ಧಿ ಶಿವಸೌಖ್ಯ ಸಿದ್ಧಿ ಚಿಂತಾಮಣಿ ಚಿಂತಿತವಸ್ತು ದಾನೆ ತ್ವಾಮಂದ್ಯ ಮಾನಸ್ಯ ಮಮಸ್ತು ದೇವಿ ನಮೋ ಅರಿಹಂತಾನಂ ನಮೋ ಸಿದ್ಧಾನಂ ನಮೋ ಆಯಿರ್ಯಾನಂ ನಮೋ ಉವಜ್ಜಾಯಾನಂ ನಮೋ ಲೋಯೇ ಸೌವಸಾಹುನಂ ಜೇವಲೋ ದ್ವಾದಶಾಂಗ ಜಿನವಾನಿ ಮಾತಾ ಕೀ ಜಯ